ಸ್ನೇಹಿತರೆ, ವಿದ್ಯಾರ್ಥಿ ಮಿತ್ರರೇ, ಬಹುಶಃ ನಾನಿಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಮುಂದೆ ಬಂದು ನಿಲ್ಲಬೇಕಾಗಿದೆ ಮಾತಾಡೋದಕ್ಕೆ. ನಾನು ಯಾವುದೇ ಸಮಾರಂಭಗಳನ್ನು, ಅಂಬೇಡ್ಕರ್ ಹುಟ್ಟು ಹಬ್ಬಗಳನ್ನು ತುಂಬ ವಿಮರ್ಶಾತ್ಮಕವಾಗಿ ಮುಂದಿನ ತಲೆಮಾರುಗಳಿಗೆ ಬೆಳಕಾಗುವಂಥ ರೀತಿಯಲ್ಲಿದ್ದರೆ ಮಾತ್ರ ಅಂಥದ್ರಲ್ಲಿ ನಾನು ಭಾಗವಹಿಸ್ತಾ ಬಂದೆ. ಆದರೆ ಈ ಬಾರಿ ನಾನು ಯಾವುದೇ ಅಂಬೇಡ್ಕರ್ ಜಯಂತಿ ಎಲ್ಲೇ ನಡೆದ್ರೂ ಅದರ ಜೊತೆಗೆ ಹೋಗಿ ನನಗೆ ಗೊತ್ತಿರುವಂಥ ವಿಚಾರಗಳನ್ನ ಹಂಚ್ಕೊಳ್ಬೇಕು ಅನ್ನೋ ಅಂಥ ಒಂದು ಆಶಯದಿಂದ ನಾನು ಈ ಮುಂದೆ ಇಲ್ಲಿ ನಿಂತಿದ್ದೇನೆ. ಮೊದಲನೇದಾಗಿ, ಅಂಬೇಡ್ಕರ್ ಅವರನ್ನು ಯಾವ ರೀತಿ ನಾವು ಇವತ್ತು ಅರ್ಥ ಮಾಡ್ಕೋಬೇಕು ಅನ್ನೋದೇ ಭಾಳ ದೊಡ್ಡ ಪ್ರಶ್ನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂತಂದರೆ ಇದುವರೆಗೂ ಕೂಡ ಅಂಬೇಡ್ಕರ್ ಅವರ ಜೀವಿತಾವಧಿಯಲ್ಲಿ ಕೂಡ ಅಂಬೇಡ್ಕರ್ ಅವರನ್ನು ಅವರ ಅನುಯಾಯಿಗಳು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ, ಅವರ ಬರಹಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ, ಅವರ ಹೋರಾಟಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಆ ಕೊರಗಿನಿಂದಾನೇ ಅವರು ತಮ್ಮ ಕೊನೆಯ ದಿನಗಳನ್ನು ತುಂಬ ವಿಷಾದಮಯವಾಗಿ ಕಳಿಬೇಕಾಗಿ ಬಂತು. ಆ ನಂತರ ಅಂಬೇಡ್ಕರ್ ಅವರ ಜೀವಿತಾವಧಿಯ ನಂತರ ಯಾವ ಬೆಳಕನ್ನು ಈ ನೆಲದಲ್ಲಿ ಮುಚ್ಚಿಡಲಾಗಿತ್ತೋ ಆ ಬೆಳಕು ಅವರ ಪರಿನಿರ್ವಾಣದ ನಂತರ ಪ್ರಪಂಚವನ್ನೇ ಆವರಿಸ್ಕೊಳ್ಳೋಕೆ ಶುರುವಾಯಿತು. ಮತ್ತು ಇವತ್ತು ಅಂಬೇಡ್ಕರ್ ಅವರು ಭವಿಷ್ಯದ ಭಾಳ ದೊಡ್ಡ ಬೌದ್ಧಿಕ ಆಕರ ಮತ್ತು ಬೌದ್ಧಿಕ ಬೆಳಕು ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಇಂಥ ಹೊತ್ತಲ್ಲಿ ನಾವು ಅದೇ ಹಳೆಯ ರೀತಿಗಳಲ್ಲಿ, ರೂಢಿಗತ ರೀತಿಗಳಲ್ಲಿ ನಾವು ಅಂಬೇಡ್ಕರನ್ನ ಅರ್ಥ ಮಾಡ್ಕೋಬೇಕಾ ಅಥವಾ ಈ ಹೊತ್ತಿಗೆ ಬೇಕಾದ ರೀತಿಯಲ್ಲಿ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡ್ಕೋಬೇಕಾ ಅನ್ನೋದು ಭಾಳ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇರೋದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾವು ಕೂಡ ಚಳವಳಿಯಲ್ಲಿ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡ್ಕೋಬೇಕಾದ್ರೆ ಭಾಳಷ್ಟು ರೀತಿಗಳಲ್ಲಿ ನಾವು ಅವರನ್ನು ನಡೆಗೊಳಿಸಿ ಅರ್ಥ ಮಾಡ್ಕೋಬೇಕಾಯಿತು, ಅವರ ನುಡಿಗಳನ್ನು ನಾವು ಡಿಸಿಪರ್ ಮಾಡಬೇಕಾಯಿತು ಮತ್ತು ಓದಬೇಕಾಯಿತು, ಮತ್ತು ಅವುಗಳಿಗಿರುವಂಥ ಸರಿಯಾದ ನಿಖರ ಅರ್ಥಗಳ ಜೊತೆಗೆ ಅದನ್ನು ಅರ್ಥ ಮಾಡ್ಕೋಬೇಕಾಯಿತು. ಬಹುಶಃ ನನಗೆ ಗೊತ್ತಿರೋ ಹಾಗೆ ಈಗ ತಾನೇ ನಮ್ಮ ಗೆಳೆಯರು ಅಂಬೇಡ್ಕರ್ ಬಗ್ಗೆ ಒಂದು ಹಾಡನ್ನು ಹಾಡಿದರು. ಅದೇ ರೀತಿ ಮೊಟ್ಟ ಮೊದಲಿಗೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಇವತ್ತು ಬರಬೇಕಿತ್ತು, ಅವ್ರು ಬಂದಿಲ್ಲ. ಅವರು ನಾಡ ನಡುವಿನಿಂದ ಸಿಡಿದ ನೋವನೆ ಕೂಗಿ ಅನ್ನೋವಂಥ ಒಂದು ಹಾಡನ್ನು ಬರೆದರು. ಅನೇಕರು ಅಂಬೇಡ್ಕರ್ ಬಗ್ಗೆ ಹಾಡು ಬರೆದರು, ಎಲ್ಲ ಹನುಮಂತಯ್ಯನಂಥವ್ರು ನಾಟಕ ಬರೆದರು. ಆದರೆ ನನಗೆ ಚಳವಳಿಯ ಎಷ್ಟೂ ಕಾಲ ಅಂಬೇಡ್ಕರ್ ಅವ್ರ ಬಗ್ಗೆ ಏನನ್ನೂ ಕೂಡ ಬರೆಯಲಾಗಲಿಲ್ಲ. ಯಾಕೆಂದರೆ ಅವರನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಕುರುಡರು ಆನೆಯನ್ನು ನೋಡಿ ಅರ್ಥ ಮಾಡಿಕೊಂಡಂತೆ ಇತ್ತೇ ಹೊರತಾಗಿ ಅದರ ಆಚೆಗಿನ ರೀತಿಯಲ್ಲಿ ನಾವಿನ್ನೂ ನೋಡಬೇಕಾದಂಥ ದೃಷ್ಟಿಕೋನಗಳ ಮೂಲಕ ಅಂಬೇಡ್ಕರ್ ಅವರನ್ನು ನೋಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನಿಸಿದ್ರಿಂದ ನಾನು ಇದುವರೆಗೂ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ ಬರೆದಿಲ್ಲ. ಈಗ ಕೊನೆಯದಾಗಿ ಅಂಬೇಡ್ಕರ್ ಅವರನ್ನು ನನಗೆ ಬರೀಲೇಬೇಕು ಅನಿಸಿದ್ರಿಂದ ನಾನು ಅವ್ರ ಬಗ್ಗೆ ಒಂದು ಖಂಡಕಾವ್ಯವನ್ನು ಬರೆದಿದ್ದೇನೆ. ಅದನ್ನು ತಮ್ಮ ಮುಂದೆ ವಾಚನ ಮಾಡೋದ್ರ ಮೂಲಕ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡ್ಕೋಬೇಕಾದಕ್ಕೆ ಒಂದು ಖಚಿತವಾದಂಥ ದೃಷ್ಟಿಕೋನ ಸಿಗ್ತದೆ ಅನ್ನೋಂಥ ನಂಬಿಕೆಯಿಂದ ನಾನು ಆ ಪದ್ಯನ ನಿಮ್ಮ ಮುಂದೆ ಓದೋಕ್ಕೆ ಇಷ್ಟಪಡ್ತೇನೆ. ಪದ್ಯದ ಶೀರ್ಷಿಕೆ ಜೈ ಭೀಮ್ ಕಾಮ್ರೇಡ್. ಪ್ರಿಯ ಅಂಬೇಡ್ಕರ್, ಓ ಪಾತ್ರವಿಲ್ಲದ ಪ್ರಕ್ಷುಬ್ಧ ನದಿಗಳ ಕಲರವವೇ, ಕುದಿವ ಜ್ವಾಲಾಗ್ನಿ ರವರವವೇ, ಇರಲಿ ಇರಲಿ ನನ್ನ ನಿನ್ನ ನಂಟು, ಆ ಆದಿ ಅನಾದಿ ಗಂಟು, ಎಷ್ಟು ಅಂತರ ನಮ್ಮಿಬ್ಬರ ನಡುವೆ, ನಾ ಬೆಣಚು ತುಂಡು ನೀವೋ ಬಂಗಾರದೊಡವೆ, ಆದರೂ ಆದರೂ ಜಿಂಕೆ ಬಾಯಿಗೂ ಉಲ್ಲಗರಿಕೆಗೂ ಬಂದ ಕೂಡಿ ಬಂದಷ್ಟು, ನಿಮಗೆ ಕನ್ನಡವಾಗಲಿ ನನಗೆ ಮರಾಠಿಯಾಗಲಿ, ಕರುಳ ನುಡಿಗೂಡಿ ಬರಲಿಲ್ಲವಾಗಿ ನಾಡದೋಣಿಗಳ ನೆರವಿಲ್ಲದ ಕಡಲ ವಿಸ್ತಾರ ಪಯಣ ನಿಮ್ಮದು, ನನ್ನದು ಕಾಲುದಾರಿಗಳ ಬಿರುಕುಗೋರಿಗಳ ನೆರಳ ಧ್ಯಾನ, ಈಜಿ ಕಂಡಾಂತರ ಏರಿ ಗೌರೀಶಂಕರ, ಕಣಿವೆ ಕಂದರ ದಾಟಿ ತಬ್ಬಿ ಪ್ರಪಾತ ಜಲಪಾತಗಳ ಹಂದರ, ಹರಿವೆ ನೀರಿಗೆ ಎದುರು ಈಜಿದ ಸಿಕಂದರ, ಮುಟ್ಟಿ ಮತ್ಸ್ಯಗಂಧೆಯ ಮೈ ಗಮಲಗೊಳಿಸಿದ ಪರಾಶರ, ನಿಷಾದ ಕುಲಮಟ್ಟಿ ತೆಂದು ಇಮ್ಮೆಟ್ಟಿ ಇಂಗಿದ್ದ ಆ ಸರಸ್ವತಿಯ ಮುಡಿ ಮುಷ್ಟಿಯಲ್ಲಿಡಿದು ಮೇಲೆಳೆ ತಂದು ಅರಸಿದ ಓ ಭಾಗೀರಥ, ಲೋಕಯಿತ ಅವಲೋಕಿತ ಅಹಂಗಾತ ತಥಾಗತ ಅಮಿತ ತಾಯ್ತನದ ಅಮಿತಾಭ, ನೀನಿಟ್ಟ ಕೋಟಿ ಮೊಟ್ಟೆಯ ಕುರುಹು ನಾನು, ಚುಪ್ಪಡೆದು ಹೊರಬಂದ ಒಂದು ಮರಿಮೀನು, ಯಾವ ಬಲೆಯಲ್ಲಿ ಸಿಕ್ಕಿ ಬಿದ್ದಿದೆಯೋ ಏನೋ ಕುಲ ಬಳಗ ಸಕಲ, ಇದು ಅಕಾಲ ಇದು ಅಕಾಲ, ಮುರಿದು ಬಿದ್ದಿದೆ ಕಾಲಯಾನದ ಕಮಾನು, ಒಂಟಿ ಪಯಣಿಗ ನಾನು ಎಲ್ಲ ಕಾಲಕ್ಕೂ ಬಕಾಲ, ಇತ್ತ ಆಯಬೇಕಿದೆ ಕನ್ಯಾಕುಮಾರಿ ಈ ಕಡಲು, ಅತ್ತ ಏರಬೇಕಿದೆ ಗೌರೀಶಂಕರ ಆಮಯುಲು, ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಏರಿ ಜಾರುವ ಜಾರಿ ಏರುವ ಏರಮುಖಿ ನೀರಮುಖಿ ಮೀನ ಪಯಣ, ಎಲ್ಲಿದೆಯೋ ಕಾಣೆ ಎಲ್ಲಿದೆಯೋ ಕಾಣೆ ಮೂಲ ಹೊದಲಿನ ಘನಮಗಲಿಬ್ಬೇರು, ತೊನೆಗೊಂಚಲ ಮುತ್ತಿನ ತೇರು ದೀಪ್ತಿ ತೋರಣ ಸಾಲು, ರಥಚಕ್ರವೇಕೆ ಹೂತು ಬಿದ್ದಿದೆ ಇಲ್ಲಿ ಮಧ್ಯ ಯುದ್ಧರಂಗದಲ್ಲಿ, ಕರ್ಣಕುಂಡಲಕ್ಕಷ್ಟೇ ಮೀಸಲೇನು ಕರ್ಣಪಾಲು, ಎತ್ತಲಲ್ಲದೇಕೆ ಒಂದಾದರೂ ಎಗಲು, ಹಿಟ್ಲರ್ನ ಗರಿಗರಿ ಸಮವಸ್ತ್ರ ಚೆಡ್ಡಿ ತೇಪೆಯ ಚೂರು, ಸುತ್ತು ಕೊಳೆತು ನಾರುವ ಹೆಣದ ಬಣವಗಳು ಸಾಲು ಸಾಲು, ಕವಿದಿದೆ ಅದ್ದು ಡೇಗಗಳ ಹಿಂಡು ರೆಕ್ಕೆಯ ನೆರಳು, ಆದರೂ
ಆದರೂ ಇಷ್ಟಾದರೂ ಊರೂರುಗಳಲ್ಲಿ ನೀನು ನಿಂತಿರುವ ಭಂಗಿ ಸಿಡಿಮದ್ದು ಉರಿಗದ್ದಿಗೆ ಪಿರಂಗಿ. ಕೆಲವರು ಮದ್ಯ ಸುರಿಯುತ್ತಾರೆ ಕಾವು ಆರಲೆಂದು, ಇನ್ನು ಕೆಲವರು ಮಲವಿದ್ಯೆ ಸುರಿಯುತ್ತಾರೆ ಮೂಡಿದ್ದು ಮಾಸಲೆಂದು, ಮತ್ತೆ ಕೆಲವರು ವಾಕಿಂಗ್ ಸ್ಟಿಕ್ ಮುರಿಯುತ್ತಾರೆ ವಾಯುವಿಹಾರದಲ್ಲಿ ತಾಜಾ ಹವಾ ಸಿಗದಿರಲೆಂದು, ಇನ್ನು ಧ್ವಂಸಗೊಳಿಸುವುದನ್ನೇ ಎಜೆಂಡಾ ಮಾಡಿಕೊಂಡವರು ಕಮ್ಯುನಿಸ್ಟರ ಸುತ್ತಿಗೆಯನ್ನು ಬಳಸಿ ಜಜ್ಜುತ್ತಾರೆ ಅತ್ತು ಬೆರಳು ಮುಂದೊಮ್ಮೆ ಎಂದೆಂದು ಬರೆಯದಿರಲೆಂದು ಮತ್ತೊಂದು ರಾಜ್ಯಾಂಗ ಅಂತಂತೆ ಇರಲೆಂದು ಬಂಡ ತುಂಡ ಕಂಡ ಅಂಗಾಂಗ. ಒಬ್ಬೊಬ್ಬರಿಗೂ ಅವರವರದೇ ಕಾರಣ ಸಿದ್ಧಾಂತ ಸಮೀಕರಣ. ಬಾಬಾ ಸಾಹೇಬರೇ, ಪವಿತ್ರ ಗೋವು ನೀವು, ಹಿಂಡುತ್ತೇವೆ ಬರೋವರೆಗೂ ರಕ್ತ ಕೇವು, ಸದ್ಯಕ್ಕಿದು ನಮ್ಮ ಹೊಸ ಪ್ರಣಾಳಿಕೆ, ಇರುವುದಕ್ಕೆ ಸಿದ್ಧಿಸಿಕೊಂಡಿದ್ದೇವೆ ಸಹಸ್ರ ಸಹಸ್ರ ಈರು ನಳಿಕೆ. ಇನ್ನೂ ಅಟ್ಟಿಲ್ಲ ಕಸಾಯಿ ಖಾನಿಗೆ, ಕಟ್ಟಿದ್ದೇವೆ ಗೊಂತಿಗೆ ಗುರುತಿಗೆ ಕಾನೇಶುಮಾರಿಗೆ. ಅದಕ್ಕೆಂದೇ ಹೇಳಬೇಕು ನೀವು ನಮಗೆ ಥ್ಯಾಂಕ್ ಯು ಯಾನೆ ಶುಕ್ರಿಯ. ಈಗ ನಮ್ಮದೇ ದೌಲತ್ ಕಿ ನಯಾ ದುನಿಯಾ ತೋಫಾ ನಮ್ಮದುಕ್ಕೆ ನಿಮಗೆ ಬ್ಯಾಬ್ಯಾ ಬ್ಯಾಬಿಲೋನಿನ ಬಕರೀದಿಗೆ. ಇಷ್ಟಾದರೂ ಇಟ್ಟಿದ್ದೇವೆ ಕದರೆ ಹುಣ್ಣಿಮೆಗೆ ಮಾರಿಗುಡಿಯಲ್ಲಿ ಹೊಸಮಡಿಕೆ ನೀರು ಗುಟುಕು ಪಾಲು, ತುಂಡಾದ ಅಂಗಾಂಗ ಒಲೆದುಕೊಳ್ಳುವುದಕ್ಕೆ ಹೃದಯವನ್ನು ಒಳಗೊಂಡಂತೆ ಸೂಜಿ ದಾರ ದಬ್ಬಳ ತೊಗಲ ತೇಪೆಗೆ ಕಣ್ಣ ಪಾಪೆಗೆ ಜ್ವಾಲಾಮುಖಿ ತೀರ ಪಾಂಪೆಗೆ. ಓ ಆದಿ ಅನಾದಿ ಯುದ್ಧ ನಿರತ ಯೋಧ ಮಹಾಸೇನಾನಿಯೇ ಕ್ಷಮಿಸು, ಕೊಂಚ ಮಾಸಿದೆ ನೆನಪು ಕೂನಿನ ನಿಶಾನೆಯದು. ನೀ ಬಿಡಿಸಿಟ್ಟ ಕಬೀರನ ನೇಗಿಯ ಬಣ್ಣಗಳಂತೆ, ಅಥವಾ ಸಿಡಿಯಲ್ಲಿದ್ದ ಬುದ್ಧನಗೆಗೊಂದು ಮೀಮಾಂಸೆ ನೀ ಬರೆದು ಹೋದಂತೆ, ಗುರುಜ್ಯೋತಿ ಬಾಪಲಿಯ ದೀಪ ಆರದಂತೆ, ಬತ್ತಿಯ ಕಿಟ್ಟ ತೆಗೆದು ಎಣ್ಣೆ ಸುರಿದು ನೀ ಅಚ್ಚಿ ತೋರಿದ ಬೆಳಕಿನಂತೆ. ಹಾಳು ಬೀಳಲಿ ಎಲ್ಲ ಗೊಡವೆ ಏತಕ್ಕೆ ನಮಗೆ, ನೀನಂತೂ ಒಂದು ನಿಚ್ಚಣಕ್ಕೆ ನೀಲಾಕಾಶಕ್ಕೆ, ಅಪ್ವಾರ್ಡ್ ಮೊಬಿಲಿಟಿಗೆ, ಸೇಫ್ ಝೋನ್ ಜರ್ನಿಗೆ, ಅಗಲು ಇರುಳಿಗೆ ಇರುಳು ಅಗಲಿಗೆ ತಿರುಗು ವೇಳ ವೇಳ. ಕೋಲ್ ಬೆಟ ಕೋಲ್ ದರ್ವಾದ ಕೋಲ್. ಎಲ್ಲ ಬಾಗಿಲುಗಳು ಬಂದಾಗಿರುವಾಗ ಯಾರ ದನಿಯದು ಸತತ ಎದೆಬಾಗಿಲ ಮೇಲೆ ಬಡಿಯುತ್ತಿದೆ ಬೆರಳು ತಾರಾ ಸಿತಾರಾ ಕೊರಳು, ಒಂದಲ್ಲ ಎರಡಲ್ಲ ತೆರೆದಿರುವುದು ಎಷ್ಟೊಂದು ಬಾಗಿಲು. ದುಪ್ಪಟ್ಟು ಮುಪ್ಪಟ್ಟು ಕಿಂಡಿಗಳು ಕಿರಣ ಗಿಂಡಿಗಳು ತೂರಿ ಬರಲೊಂದು ಕಿರು ತುಂತುರು ಕಣ, ಒಡ್ಡಿರುವೆ ಪ್ರಾಣ ಪಣ, ಹನಿಹನಿ ಮಾಗಿ ಸೋನೆ ತೊಳೆದು ಇಲ್ಲವಾಗುವಂತೆ ಕಾಲ ಅಕಾಲಗಳ ಬೇನೆ. ಸೂರು ಮಳೆ ಊರು ಸೂರು ಗೆದ್ದಲು ಕಣ್ಣೀರು ದೀಪಾರಿ ಮಸಣಬಬ್ಬು ಮನೆಮಾರು. ಆದರೂ ನಿನ್ನ ಹುಟ್ಟು ಹಬ್ಬಕ್ಕೆ ಮರೆಯದೆ ಅಚ್ಚುತ್ತೇವೆ ಮತಾಪು ಸಿಡಿಮದ್ದು, ಹುಗಿಯುತ್ತೇವೆ ಹಾರ ತುರಾಯಿ ಊರಾಶಿ, ಸಿದಿಗೆ ಗದ್ದಿಗೆ ಕಟ್ಟಿ ಮುತ್ತು ಪಲ್ಲಕ್ಕಿ, ಉಸುಕಿನೊಳಗೆ ಎಂದೆಂದು ಊತಿರುವಂತೆ ಊತೇರು ಚಕ್ರ. ಬಾಬಾ ಸಾಹೇಬ್ ಜಿ ಯಾ ಔರಂಗಜೇಬ್ ಜಿ ಯಾ ಔಲಾದ್ ಕಿ ಭೇಟಿ ಮಾಯಾ ಬೆಹನ್ ಜಿ, ಐ ಆಮ್ ಟೆರಿಬಲಿ ಸಾರಿ ಫಾರ್ ಯು. ನೀವು ತೋರಿ ಬೆರಳೆತ್ತಿ ತೋರಿದ ದಿಗ್ದಿಗಂತಗಳಿಗೆ ಹಾರಿ ಹೋದ ಪಾರಿವಾಳಗಳೀಗ ಹದ್ದು ಕಾಗೆ ಗೂಗೆ ಡೇಗೆ. ಸುಡಿಬಿಸಿಲು ಸುರಿಮಳೆ ಬಿರುಗಾಳಿ ಬೆಳದಿಂಗಳು ಸಿಡಿಲಬ್ಬರಕ್ಕೆ ಬೆಚ್ಚಿದೆ ಎಷ್ಟು ಕಾಲ ನಿಂತಿರುವೆ ಹೀಗೆ, ಆರಿ ತೀರದಂತೆ ಈ ನೆಲದ ಬೇಗೆ. ಛೆ, ಕಂಕಳಲ್ಲೊಂದು ಹೆಣಬಾರ ರಾಜ್ಯಾಂಗ ಕಡಿದ ಅಂಗಾಂಗ, ನೀ ತೋರು ಬೆರಳೆತ್ತಿ ತೋರಿಬಿಟ್ಟಿರುವುದೇನು ಹೂತೇರಿನ ಮನೆಯೇನು, ಬೇಲಿ ಹೂಗಳು ಬಂದು ಡಸ್ಟ್ಬಿನ್ಗೆ ಬೀಳುತ್ತಿರುವುದಕ್ಕೆ ಕೊನೆಯೇ ಇಲ್ಲವೇನು. ಅರಳಿದಲ್ಲೇ ಇದ್ದಲ್ಲಿ ದರೆಗುರಳಿ ಬಿದ್ದಲ್ಲಿ ನೀರುಂಡ ನೆಲಕ್ಕೆ ಎದೆಯಾಲ ಒಲಕ್ಕೆ ಚೆಲ್ಲಬಹುದಿತ್ತಿಲ್ಲ ಒಂಚೂರು ನಿಟ್ಟಿಸುರು ಕಣ್ಣೀರು. ನೀರವ ರಾತ್ರಿಯ ಆ ನಿಮ್ಮ ನಿತ್ಯದಾತ್ಮರೋದನದಂತೆ, ಆ ನಿಮ್ಮ ನಿತ್ಯದಾತ್ಮರೋದನದಂತೆ. ಇದು ಅಂಬೇಡ್ಕರ್ ಅವರಲ್ಲಿ ಇವತ್ತು ನಾವು ಒಳಗೊಳ್ಳಬೇಕಾಗಿರುವಂಥ ರೀತಿ, ಇದುವರೆಗೂ ಕೂಡ ನಾವು ಒಳಗೊಂಡಿರುವಂಥ ರೀತಿಗಳು. ಕುರುಡರು ಆನೆ ನೋಡದಂತಾಗಿ ಟೋಕನ್ ಮೀಲ್ಗೆ ಅಂಬೇಡ್ಕರ್ ಅವರನ್ನು ತಂದು ನಿಲ್ಲಿಸಿದ್ದೀವಿ, ಪೊಲಿಟಿಕಲ್ ಮೈಲೇಜಸ್ಗೆ ಅಂಬೇಡ್ಕರ್ ಅವರನ್ನು ನೀಲ ನೆಚ್ಚಣಿಕೆಯಾಗಿ ಉಪಯೋಗಿಸ್ತಾ ಇದ್ದೀವಿ ಅನ್ನುವಂಥ ಶೇಮ್ಲೆಸ್ ಅಂತಂದರೆ ನಾಚಿಕೆಗೀಡೆ ಲಜ್ಜೆಯಿಲ್ಲದಂಥ ಸ್ಥಿತಿಯನ್ನು ಇವತ್ತಿನ ನಮ್ಮ ದಲಿತ ಪ್ರಜ್ಞೆ ತಲುಪಿರೋದ್ರಿಂದ ನಾವು ಹೊಸ ರೀತಿಯಲ್ಲಿ ಅಂಬೇಡ್ಕರ್ ಅವ್ರನ್ನ ಅರ್ಥೈಸಬೇಕಾಗುತ್ತೆ. ಭಾರತ ದೇಶದಲ್ಲಿ ಮುಚ್ಚಿಟ್ಟಿರುವಂಥ ಅಂಬೇಡ್ಕರ್ ಅವರ ವಿದ್ವತ್ತನ್ನು ಕಂಡುಹಿಡಿಯಬೇಕಾದ್ರೆ ನಮಗೆ ಬೇಕಾಗಿದ್ದು ಪಾಶ್ಚಾತ್ಯರ ವಿದ್ವತ್ತು. ಭಾರತ ದೇಶದಲ್ಲೇ ಅಂಬೇಡ್ಕರ್ ಅವರ ಹೆಸರು ಕೂಡ ಗೊತ್ತಿಲ್ಲದಂತೆ ಮಾಡಿದಂಥ ಕಾಲದಲ್ಲಿ ಫ್ರೆಂಚ್ ಸಮಾಜಶಾಸ್ತ್ರಜ್ಞರು ಮತ್ತು ಬೇರೆ ಬೇರೆ ದೇಶಗಳಿಂದ ಬಂದಂಥ ಭಾಳ ಫೇರ್ ಮೈಂಡೆಡ್ ಸೋಷಿಯಲೈಸಿಸ್ಟ್ಸ್ ಅಂತ ಯಾರನ್ನು ಕರಿತೀವಿ, ಅವರು ಅಂಬೇಡ್ಕರ್ ಅವರ ಮಹತ್ವವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಂಡರು. ಒಬ್ಬ ನಿಕೋಲಸ್ ಡರ್ಕ್ ಅನ್ನೋವಂಥ ಕ್ಯಾಶ್ ಆಫ್ ಮೈಂಡ್ಸ್ ಅನ್ನೋವಂಥ ಅತ್ಯಂತ ಅತ್ಯುತ್ತಮವಾದಂಥ ಒಂದು ಸೋಷಿಯಾಲಜಿ ಪುಸ್ತಕ ಬರೆದಿರುವಂಥ ವ್ಯಕ್ತಿ. ಆಮೇಲೆ ಇದನ್ನು ಎಮಿಲಿ ಜೀಲಿಯೆಟ್, ಆಮೇಲೆ ನಾನು ಇನ್ನೂ ಫ್ರೆಂಚ್ ಸೋಷಿಯಾಲಜಿಸ್ಟ್ರು ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳಿದರು, ದೊಡ್ಡ ಮಾತನ್ನು ಹೇಳಲಿಲ್ಲ ಅವರ ಮುನ್ನುಡಿಯಲ್ಲಿ. ಈ ಪ್ರಿವಿಲೇಜ್ಡ್ ದಿ ರಿಟರ್ನ್ ವರ್ಡ್ ಅಂತನ್ನೋ ಒಂದು ಮಾತು ಹೇಳಿದರು ಅಂಬೇಡ್ಕರ್ ಅವರು. ಈ ಪ್ರಿವಿಲೇಜ್ಡ್ ದಿ ರಿಟರ್ನ್ ವರ್ಡ್ ಅಂದರೆ
ನುಡಿ ಬರಹ ಇದೆಯಲ್ಲ, ಆ ಬರಹಕ್ಕೇನೆ ಒಂದು ದೊಡ್ಡ ಸೌಭಾಗ್ಯವನ್ನು ಅವರು ತಂದುಕೊಟ್ರು ಅನ್ನೋವಂಥ ಮಾತನ್ನು ಹೇಳಿದರು. ಆದರೆ ಭಾರತ ದೇಶದಲ್ಲಿ ಒಬ್ಬರ ನಾಲಿಗೆಯಿಂದ ಈ ಮಾತು ಬರಲಿಲ್ಲ. ಅಂಬೇಡ್ಕರ್ ಅವರ ಭಾವಚಿತ್ರನ ಅನಾವರಣ ಮಾಡಬೇಕಾದ್ರೆ ಪಾರ್ಲಿಮೆಂಟಲ್ಲಿ ವಿ ಪಿ ಸಿಂಗ್ ಬರಬೇಕಾಯಿತು ವಿಧಾನಸೌಧದ ಮುಂದಗಡೆ. ಒಂದು ವಿಗ್ರಹ ಅಂತ ತರಬೇಕಾದ್ರೆ ದಲಿತ ಚಳುವಳಿ ಹುಟ್ಟಬೇಕಾಯಿತು. ಆದ್ದರಿಂದ ದಯಮಾಡಿ ಗೆಳೆಯರೆ, ನಾವು ಮೊದಲು ನಮ್ಮ ನಾಯಕರ ಹುಟ್ಟುಹಬ್ಬಗಳನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ವೈಚಾರಿಕವಾಗಿ ನಾವು ಅರ್ಥ ಮಾಡ್ಕೊಳ್ಳದೇ ಇದ್ದರೆ, ಅರ್ಥೈಸ್ಕೊಳ್ಳದೇ ಇದ್ದರೆ ನಾವು ನಮ್ಮನ್ನಷ್ಟೇ ಮೋಸಗೊಳಿಸ್ಕೊಳ್ಳೋದಿಲ್ಲ, ನಮ್ಮ ಮುಂದೆ ಬರುವಂಥ ತಲೆಮಾರುಗಳನ್ನು ಕೂಡ ಮೋಸಗೊಳಿಸ್ತಾ ಹೋಗ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನಾನು ಬರೆದು ತಂದಿರುವಂಥ ಭಾಷಣವನ್ನು ಬಹುಶಃ ಆದಷ್ಟು ಅದರ ಫಿಲಾಸಫಿಕಲ್ ಲೈನ್ಸನ್ನು ನಿಮ್ಮ ಮುಂದೆ ನಾನು ಇಡಲೇಬೇಕು. ಯಾಕೆಂತದನ್ನು ನನಗೆ ಗೊತ್ತಿರೋ ಹಂಗೆ ಈಗ ನಿಮ್ಮಂಥ ವಿದ್ಯಾರ್ಥಿಗಳು ಹೊಸ ರೂಪದಲ್ಲಿ ಹೊಸ ಕಣ್ಣಿನ ಮೂಲಕ ಪ್ರಪಂಚವನ್ನು ನೋಡಕ್ಕೆ ಹೊರಟಿದ್ದೀರಿ. ನಿಮಗಿರೋಷ್ಟು ಸವಾಲುಗಳು ನಮಗಿರಲಿಲ್ಲ ಅಥವಾ ಇದುವರೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದುಕೊಟ್ಟಿರುವಂಥ ಸವಲತ್ತುಗಳ ನೆರಳಲ್ಲಿ ಭಾಳ ಸೊಗಸಾಗಿ ಬದುಕ್ತಾ ಇರೋರಿಗೆ ಮುಂದಿನ ತಲೆಮಾರು ಅನುಭವಿಸ್ಬೇಕಾಗಿ ಬರುವಂಥ ತಲ್ಲಣಗಳಾಗಲಿ, ಸಂಕಷ್ಟಗಳಾಗಲಿ, ಸವಾಲುಗಳಾಗಲಿ ಪರಿಚಯ ಇಲ್ಲ. ಯಾಕೆಂದರೆ ಇವತ್ತು ನಾವು ನಿಂತಿರುವಂಥ ಕಾಲಘಟ್ಟ ಯಾವುದು ಅಂತಂದರೆ ಗ್ಲೋಬಲೈಸೇಷನ್ ಅನ್ನೋವಂಥ ಒಂದು ತೆರೆದ ಬಾಗಿಲ ವಸ್ತುಲ ಒಳಗೆ ಒಂದು ನಾಲ್ಕು ಹೆಜ್ಜೆ ಒಳಗೆ ಬಂದಿದ್ದೀವಿ. ಯಾವ ಬಾಗಿಲುಗಳು ತೆರೆಯದೇ ಇರುವಂಥ ಕಾಲದಲ್ಲಿ, ಈ ದೇಶದಲ್ಲಿ ನಮ್ಮ ನೆರೆಹೊರೆಗಳು ನಮಗೆ ಎಲ್ಲ ಬಾಗಿಲುಗಳನ್ನು ಮುಚ್ಚಿರುವಂಥ ಕಾಲದಲ್ಲಿ ಪ್ರಪಂಚದ ಬಾಗಿಲುಗಳು ತೆರೆದುಕೊಂಡಿರುವಂಥ ಹೊತ್ತಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಅದರ ಎಲ್ಲ ತಲ್ಲಣಗಳನ್ನು ಮತ್ತು ಮುಂಬರುವ ಎಲ್ಲ ಸವಾಲುಗಳನ್ನು ಸ್ವೀಕರಿಸಬೇಕಾಗಿರೋದು ನಿಮ್ಮಂಥ ಯುವಜನಾಂಗ. ಆ ಕಾರಣಕ್ಕಾಗಿ ನೀವು ಇದುವರೆಗೂ ನಡೆದು ಬಂದಿರುವಂಥ ಹುಟ್ಟುಹಬ್ಬಗಳ ವಿಶ್ಲೇಷಣೆಯನ್ನು ತಾತ್ವಿಕವಾಗಿ ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಅನ್ನೋ ಕಾರಣಕ್ಕಾಗಿ ನಾನು ನನ್ನ ಬರೆದು ತಂದಿರೋ ಭಾಷಣನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಗೆಳೆಯರೆ, ಡಾಕ್ಟರ್ ಬಾಬಾ ಸಾಹೇಬರ ಹುಟ್ಟುಹಬ್ಬವನ್ನು ಅವರ ತತ್ವಮೀಮಾಂಸೆ ಮತ್ತು ಸಾಹಸಮಯ ಹೋರಾಟದ ಬದುಕನ್ನು ಪ್ರೀತಿಸುತ್ತಿರುವ ಹೊಸ ತಲೆಮಾರಿನವರಾದ ನಾವೆಲ್ಲ ಇಂದು ಪ್ರಪಂಚದಾದ್ಯಂತ ಆಚರಿಸ್ತಾ ಇದ್ದೀವಿ. ಒಂದು ಕಾಲಕ್ಕೆ ಕೇವಲ 30 ವರ್ಷಗಳ ಹಿಂದೆ ಅಂಬೇಡ್ಕರ್ರವರ ಜನ್ಮದಿನವನ್ನು ಆಚರಿಸೋದು ಭಾಳ ಅಪರೂಪದ ಸಂಗತಿಯಾಗಿತ್ತು. ಆದರೆ ಇವತ್ತು ಪ್ರಪಂಚದ ಮೂಲೆ ಮೂಲೆಗಳಲ್ಲಿನೂ ಕೂಡ ನಾವು ಅಂಬೇಡ್ಕರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ನಾವು ಎಂದರೆ ಈ ನೆಲದ ತಾರತಮ್ಯದ ಎದೆಯಾಲು ಉಂಡಿರುವವರು, ಅಸ್ಪೃಶ್ಯತೆಯ ವಿಷವರ್ತುಲದಿಂದ ಬಿಡಿಸಿಕೊಳ್ಳುವ ನಿರಂತರ ಪ್ರಯತ್ನದಲ್ಲಿರುವವರು, ಅರಿತೋ ಅರಿಯದೆಯೋ ಬಾಬಾ ಸಾಹೇಬರನ್ನು ಪ್ರತಿಮೆಯಾಗಿಸಿ ಪೂಜಿಸುತ್ತಿರುವುದರಿಂದ ಹಿಡಿದು ಅವರ ಬರಹಗಳನ್ನು ಬೈಬಲ್ ಮತ್ತು ಕುರಾನಿಗಿಂತಲೂ ಮಿಗಿಲೆಂದು ಬಗೆದು ಪ್ರತಿನಿತ್ಯ ಪ್ರತಿಪದವನ್ನು ಒಡೆದು ಅರ್ಥ ಬಗೆಯುತ್ತಿರುವವರೆಗೂ ಈ ವಿಸ್ತಾರ ಇದೆ. ಅಂದರೆ ಅಂಬೇಡ್ಕರ್ರವ್ರನ್ನ ಇವತ್ತು ಪ್ರಪಂಚದಲ್ಲಿ ಈ ಮಟ್ಟದಿಂದ, ಒಂದು ಪೂಜೆಯ ಮಟ್ಟದಿಂದ ಹಿಡಿದು ಪ್ರತಿ ಪದವನ್ನು ಕುರಾನ್ ಮತ್ತು ಬೈಬಲ್ಗಿಂತಲೂ ಮಿಗಿಲು ಅವರು ಬರೆದಿರುವಂಥ ಬರಹಗಳು ಅಂತ ಡೆಸಿಪರ್ ಮಾಡ್ತಾ ಇರೋವಂಥ, ಒಡೆದು ಅರ್ಥಗಳನ್ನು ಹುಡುಕ್ತಾ ಇರೋವಂಥದ್ರವರೆಗೂ ಅಂಬೇಡ್ಕರ್ರವರನ್ನು ಅವರ ಪ್ರಜ್ಞೆಯನ್ನು ವಿಸ್ತರಿಸಿ ನೋಡ್ತಾ ಇರೋವಂಥ ವಿಸ್ತಾರ ಇದೆ. ಇದು ಒಂದು ಮಹಾನ್ ಜನಸ್ತೋಮದ ಪದರು ಪದರಗಳ ಪ್ರತೀಕ. ಒಟ್ಟಾರೆ ಬಾಬಾ ಸಾಹೇಬರು ತಮ್ಮ ಜೀವಿತಾವಧಿಯಲ್ಲಿ ಕಂಡ ವಿಸ್ತಾರಕ್ಕಿಂತಲೂ ಅವರ ಪರಿನಿರ್ವಾಣದ ನಂತರ ಸಂಭವಿಸುತ್ತಿರುವ ವಿಸ್ತಾರ ಇದು. ಇದು ಗಡಿಗೆರೆಗಳಿಲ್ಲದ ವಿಸ್ತಾರ. ಕೇವಲ ದಲಿತರು ಅಥವಾ ಇಂತಿಂಥವರು ಅಥವಾ ಅಸ್ಪೃಶ್ಯರು ಮಾತ್ರ ಮಾಡ್ತಾ ಇದ್ದಾರೆ ಅಂತಲ್ಲ, ಪ್ರಪಂಚದಲ್ಲಿ ಇಂದು ಗಡಿಗೆರೆಗಳಿಲ್ಲದಂತೆ ಎಲ್ಲರೂ ಕೂಡ ಅಂಬೇಡ್ಕರ್ರವರ ವಿದ್ವತ್ತನ್ನು, ಅಂಬೇಡ್ಕರ್ರವರ ಆ ಥಿಯಾಲಜಿ ಆಫ್ ಲಿಬ್ರೇಷನನ್ನು ಪದ ಪದಾನೂ ಕೂಡ ಓದ್ತಾ ಇದ್ದಾರೆ. ಖಂಡಾಂತರ ವಿಸ್ತಾರ ಇದು. ಒಂದು ವಿಮೋಚನಾ ಸಿದ್ಧಾಂತ, ಜೀವನದಿಯಾಗಿರುವ ಚರಿತ್ರೆಯ ಮಹೋನ್ನತ ಘಟ್ಟ ಇದೆಂದರೂ ಕೂಡ ಅತಿಶಯ ಅಲ್ಲ. ಹೀಗಾಗಿ ವಿಮೋಚನೆ ಹೆಗ್ಗುರುತಾಗಿ ವಿಮೋಚನೆ ಅಡಿಕಾರನೊಬ್ಬನನ್ನು ನೆನಪು ಮಾಡಿಕೊಳ್ಳುವುದು ಅತ್ಯಂತ ವಿವಾಕ ಮತ್ತು ಪರಂಪರೆಯ ಔನ್ನತ್ಯ ಕೂಡ. ಆದರೆ ಅಂಥ ಘನತೆ ಮತ್ತು ಔನ್ನತ್ಯದ ಪ್ರತೀಕವಾಗಿ ಈ ಹುಟ್ಟುಹಬ್ಬಗಳು ಆಚರಣೆಗೊಳ್ಳುತ್ತಿವೆಯೇ, ಈ ಪ್ರಶ್ನೆನ ನಾವು ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಅಂಥ ಒಂದು ಔನ್ನತ್ಯವನ್ನು ಇತ್ತಿಳಿತೇವೆ ಅಂತ. ಅಂಥ ವೀರ ವಿಮೋಚಕನೊಬ್ಬನ ತತ್ವ ಪ್ರಣಾಳಿಯನ್ನೇ ಈ ಆಚರಣೆಗಳು ಕುರುಡು ಮಾಡುತ್ತಿವೆಯೇ, ವೆದರ್ ದೇ ಆರ್ ಬ್ಲೈಂಡಿಂಗ್ ಆಸ್, ಅದನ್ನು ಕೂಡ ಯೋಚನೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಾವು ಯೋಚಿಸಬೇಕಾದ್ದು ಎಂದಿಗಿಂತ ಇಂದು ಅನಿವಾರ್ಯವಾಗಿದೆ. ಬದಲಾಗುವ ಕಾಲಮಾನದೊಂದಿಗೆ ನಮ್ಮೆಲ್ಲ ಚಿಂತನೆ ಮತ್ತು ನಡೆಗಳನ್ನು ಹೊರಗೆ ಹಚ್ಚಿಕೊಳ್ಳಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಎಂದೇ ನಾನು ಭಾವಿಸಿದ್ದೇನೆ. ಈ ಏಪ್ರಿಲ್ 14 ಬಾಬಾ ಸಾಹೇಬರು ಹುಟ್ಟಿದ ನಿಜ ದಿನಾಂಕವೇ? ಈ ಪ್ರಶ್ನೆಯೊಂದಿಗೆ ನಾನು ಇವತ್ತಿನ ಮಾತನ್ನು ಆರಂಭಿಸಿ ಬಯಸ್ತೇನೆ. ಮೊದಲಿಗೆ ಬಾಬಾ ಸಾಹೇಬರೇ ತಮ್ಮ ಹುಟ್ಟಿದ ದಿನಾಂಕದ ಬಗ್ಗೆ ಏನು ಹೇಳಿದ್ದಾರೋ ನೋಡೋಣ. ಶಾರದಾ ಕಬೀರ ಅಥವಾ ಸವಿತಾ ಅಂಬೇಡ್ಕರ್ರೊಂದಿಗೆ ನಡೆಯಬೇಕಿದ್ದ ಅವರ ಎರಡನೇ ಮದುವೆ ದಿನಾಂಕವಾಗಿ ಏಪ್ರಿಲ್ 14 ನಿಗದಿಯಾಗಿತ್ತು 1948. ಆಗ ಅವರ ಜೀವನ ಸಂಗಾತಿಯಾಗಿ ಬಯಸಿದ ಸವಿತಾ ಅವರು ಮಾರ್ಚ್ 23 ಒಂದು ಪತ್ರನ ಬರೆದು, ಯಾಕೆ ನಮ್ಮ ಮದುವೆ ದಿನಾಂಕ ಏಪ್ರಿಲ್ 15 ಆಗಬೇಕು, ಏಪ್ರಿಲ್ 14 ಆಗ್ಬೋದಿತ್ತಲ್ಲ, ಹೇಗಿದ್ದರೂ ಅದು ನಿಮ್ಮ ಹುಟ್ಟಿದ್ದ ದಿನ ತಾನೇ ಅಂತ ಕೇಳ್ತಾರೆ. ಆಗ ಬಾಬಾ ಸಾಹೇಬರು ಕೊಟ್ಟ ಉತ್ತರ ಹೀಗಿದೆ, ಯಾಕೆ 15 14 ಆಗಬಹುದಿತ್ತಲ್ಲ ಎಂದು ನೀನು ಕೇಳಿದ್ದೀಯಾ? ನಾನು 15 ಯಾಕೆ ನಿಗದಿ ಮಾಡಿದೆ ಅಂದರೆ ಅಂದು ಗುರುವಾರ ಮತ್ತು ಬುಧವಾರಗಳು ನನಗೆ ಶುಭ ದಿನಗಳು, 14 ಆಗಬಹುದಿತ್ತು. ಅದಕ್ಕಿರುವ ಬಲವಾದ ಹಿನ್ನೆಲೆ ಏನಂದರೆ ಅದು ನನ್ನ ಅಧಿಕೃತ ಹುಟ್ಟಿದ ದಿನವೆಂದು, ಆದರೆ ಅದೇ ನನ್ನ ಅಧಿಕೃತ ಹುಟ್ಟಿದ ದಿನವೆಂದು ಯಾರೂ ಹೇಳಲಾರರು.
ಅಂಬೇಡ್ಕರ್ ಅವರು ಕೂಡ ಏಪ್ರಿಲ್ 14 ತಮ್ಮ ಹುಟ್ಟಿದ ದಿನ ಅಧಿಕೃತವಾಗಿ ಅಲ್ಲ ಅಂತ ಅವ್ರು ಅಂದ್ಕೊಂಡ್ರು. ಈ ಬಗ್ಗೆ ನಾನು ಹಲವು ಜ್ಯೋತಿಶಾಸ್ತ್ರಜ್ಞರನ್ನು ಸಂಪರ್ಕಿಸಿದ್ದೇನೆ. ಹಲವರು ದಿನಾಂಕಗಳನ್ನು ಲೆಕ್ಕ ಹಾಕಿ ಹೇಳಿದ್ದಾರೆ. ಕೆಲವರು ಏಪ್ರಿಲ್ 14 ಎಂದು, ಇನ್ನು ಕೆಲವರು ಏಪ್ರಿಲ್ 17 ಎಂದು, ಮತ್ತೆ ಕೆಲವರು ಮೇ 15 ಎಂದು ತಿಳಿಸಿದ್ದಾರೆ. ಇಂಥ ಅನಿಶ್ಚಿತಿಯಿಂದಾಗಿ ನಾನು ನನಗೆ ಶುಭವೆಂದು ತೋರಿರುವ ಗುರುವಾರವನ್ನೇ ಆಯ್ಕೆ ಮಾಡಿಕೊಂಡಿದ್ದೇನೆ. ಪುಟ 72-73 ರೆಮೆನ್ಸಸ್ ಆ್ಯಂಡ್ ರಿಮೆಂಬ್ರೆನ್ಸ್ ಆಫ್ ಅಂಬೇಡ್ಕರ್ ನಾನಕ್ ಚಂದ್ರ ಅತ್ತು ಅವರು ಬರೆದಿರೋ ಪುಸ್ತಕದಲ್ಲಿ ಈ ಉಲ್ಲೇಖ ಇದೆ. ಇದಿಷ್ಟು ಮಾತ್ರವಲ್ಲದೆ ಬಾಬಾ ಸಾಹೇಬರು ಮದ್ರಾಸಿನಲ್ಲಿ ತಮ್ಮ 55ನೇ ಹುಟ್ಟುಹಬ್ಬವನ್ನು ವಿಶೇಷ ಸಂಚಿಕೆ ತರುವ ಮೂಲಕ ಆಚರಿಸಿ ಬಯಸಿದ ಬನ್ನಿ ಅವರದೇ ಮಾತುಗಳು ಹೀಗಿವೆ. ನನ್ನ 55ನೇ ಹುಟ್ಟುಹಬ್ಬದ ಪ್ರಯುಕ್ತ ನೀವು ಹೊರತರಲಿರುವ ವಿಶೇಷ ಸಂಚಿಕೆಗೆ ನನ್ನ ಸಂದೇಶ ಕೇಳಿದ್ದೀರಿ. ಇಂಡಿಯಾ ದೇಶದ ದುರಂತವೆಂದರೆ ಕೇವಲ ರಾಜಕಾರಣಿಗಳಾದವರನ್ನು ಕೂಡ ದಾರ್ಶನಿಕನೊಂದರಿಗೆ ಒಂದೇ ತಕ್ಕಟ್ಟೆಯಲ್ಲಿಟ್ಟು ತೂಗುತ್ತಾರೆ. ಇಂಡಿಯಾ ದೇಶದವರೆಗೆ ಪರಿಸ್ಥಿತಿ ಈಗಿಲ್ಲ. ಅವರು ದಾರ್ಶನಿಕರ ಹುಟ್ಟುಹಬ್ಬಗಳನ್ನು ನಾವು ಹೇಗೆ ಆಚರಿಸಲ್ಪಡಬೇಕೋ ಹಾಗೆಯೇ ಆಚರಿಸುತ್ತಾರೆ. ಇಲ್ಲಿ ಇಂಡಿಯಾದಲ್ಲಿ ಮಾತ್ರ ದಾರ್ಶನಿಕರ ಮತ್ತು ರಾಜಕಾರಣಿಗಳ ಹುಟ್ಟುಹಬ್ಬಗಳನ್ನು ಒಟ್ಟಿಗೆ ಒಂದೇ ರೀತಿ ಆಚರಿಸ್ತಾರೆ. ಇದೊಂದು ಕರುಣಾಜನಕ ಸ್ಥಿತಿ. ವೈಯಕ್ತಿಕವಾಗಿ ನನಗೆ ಹುಟ್ಟುಹಬ್ಬ ಆಚರಿಸುವುದು ಇಷ್ಟವಿಲ್ಲ. ಇದು ಅಂಬೇಡ್ಕರ್ ಅವ್ರ ಮಾತು, ಅವ್ರು ಬರೆದಿರೋ ಮಾತು. ನಾನೊಬ್ಬ ಅಪ್ಪಟ ಪ್ರಜಾಪ್ರಭುತ್ವವಾದಿ. ವ್ಯಕ್ತಿ ಪೂಜೆ ಅಥವಾ ವ್ಯಕ್ತಿ ಆರಾಧನೆ ಪ್ರಜಾಪ್ರಭುತ್ವ ತತ್ವಗಳಿಗೆ ಮಾರಕ ಎಂದೇ ಭಾವಿಸಿರುವವನು. ನಾಯಕರಿಗೆ ಅಭಿಮಾನ, ಪ್ರೀತಿ, ಗೌರವ ತೋರುವುದರಲ್ಲಿ ತಪ್ಪೇನೂ ಇಲ್ಲ. ಆತ ಅದಕ್ಕೆ ಅರ್ಹನಾಗಿದ್ದಲ್ಲಿ ಹಾಗೂ ಅದಕ್ಕೊಂದು ಮಿತಿ ಎನ್ನುವುದಿದ್ದಲ್ಲಿ, ಅದು ನಾಯಕ ಮತ್ತು ಆತನ ಅಭಿಮಾನಿಗಳ ನಡುವೆ ಮಾತ್ರ ಚಾಲ್ತಿ ಇದ್ದಲ್ಲಿ, ಆದರೆ ಅದು ಗೆರೆ ದಾಟಿ ವ್ಯಕ್ತಿ ಪೂಜೆಗೆ ಎಡೆಗೊಟ್ಟಲ್ಲಿ ನಿಜಕ್ಕೂ ಅಂಥದ್ದಕ್ಕೆ ನನ್ನ ಸಹಮತವಿಲ್ಲ. ಕೇವಲ ವ್ಯಕ್ತಿ ಪೂಜೆಗೆ, ವ್ಯಕ್ತಿ ಆರಾಧನೆಗೆ ಲೀಡ್ ಮಾಡೋ ಅಂಥ ಒಂದು ಹುಟ್ಟುಹಬ್ಬ, ನನ್ನ ಹುಟ್ಟುಹಬ್ಬ ನೀವು ಮಾತಾಡೋದಾದರೆ ನನಗೆ ಅದರಲ್ಲಿ ಸಹಮತವಿಲ್ಲ. ಒಮ್ಮೆ ಒಬ್ಬ ರಾಜಕೀಯ ನಾಯಕನನ್ನು ದಾರ್ಶನಿಕ ಸ್ಥಾನಕ್ಕೆ ಏರಿಸಿದಲ್ಲಿ ಆತ ನಿಜಕ್ಕೂ ದಾರ್ಶನಿಕನಾಗಿಯೇ ತನ್ನ ಪಾತ್ರವನ್ನು ನಿರ್ವಹಿಸಬೇಕಾಗುತ್ತೆ. ಐ ಶುಡ್ ಆ್ಯಕ್ಟ್ ಆಸ್ ಎ ಪ್ರೊಫೆಟ್, ನಾಟ್ ಆಸ್ ಎ ಮಿಯರ್ ಪೊಲಿಟೀಷಿಯನ್. ಹಾಗೂ ದಾರ್ಶನಿಕನಂತೆಯೇ ತನ್ನ ಸಂದೇಶವನ್ನು ನೀಡಬೇಕಾಗ್ತದೆ ಅನ್ನುವಂಥ ಸಂದೇಶವನ್ನು ಅವ್ರು ಕೊಟ್ಟಿದ್ದಾರೆ. ಪುಟ 85-86 ರೆಮೆನ್ಸಸ್ ಆ್ಯಂಡ್ ರೆಮೆಂಬ್ರೆನ್ಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾನಕ್ ಚಂದ್ರತ್ತು ಪುಸ್ತಕದಲ್ಲಿ. ಇಂಥ ಸ್ಪಷ್ಟ ನಿಲುವನ್ನು ಬಾಬಾ ಸಾಹೇಬರು ತಮ್ಮ ಹುಟ್ಟುಹಬ್ಬದ ಆಚರಣೆ ಬಗ್ಗೆ ತಾಳಿದ್ದರು. ಅಂಬೇಡ್ಕರ್ರ ಜೀವಿತಾವಧಿಯಲ್ಲಿ ಅತ್ಯಂತ ಖಾಸಗಿ ಎನ್ನಬಹುದಾದ ಪರಿಮಿತಿಯಲ್ಲಿದ್ದ ಅವರ ಹುಟ್ಟುಹಬ್ಬಗಳು ಅವರ ಪರಿವಿನಾಣದ ನಂತರ ಜಾಗತಿಕ ವಿದ್ಯಮಾನವಾಗಿ ಬೆಳೆದು ಬಂದ ಬಗೆಯನ್ನು ನಾವು ವಿಶ್ಲೇಷಿಸಿ ನೋಡುವ ಅಗತ್ಯವಿದೆ. ಕರ್ನಾಟಕದ ಮಟ್ಟಿಗೆ ಇಂದು ಸರ್ಕಾರಿ ಆಚರಣೆಯಾಗಿ ಮಾತ್ರವಲ್ಲ, ಹಳ್ಳಿ ಹಳ್ಳಿಗಳಲ್ಲಿ, ಕೇರಿ ಕೇರಿಗಳಲ್ಲಿ, ನಗರಗಳಲ್ಲಿ ಬಾಬಾ ಸಾಹೇಬರ ಹುಟ್ಟುಹಬ್ಬದ ಆಚರಣೆ ನಡೆದಿದೆ. 30 ವರ್ಷಗಳ ಹಿಂದೆ ಇದ್ದದಕ್ಕಿಂತಲೂ ಇಂದು ಇದರ ಆಚರಣಾ ರೀತಿ ನೀತಿಗಳು ಬದಲಾಗಿವೆ, 100 ಪಟ್ಟು ಪಟ್ಟು ದ್ವಿಗುಣಗೊಂಡಿವೆ. ನನ್ನ ತಿಳುವಳಿಕೆ ಮಟ್ಟಿಗೆ ನಾವೆಲ್ಲ ಅಂದರೆ ದಲಿತ ಚಳವಳಿಯ ಮೊದಲ ಸಾಲಿನ ಪೀಳಿಗೆಯವರು ಅಂಬೇಡ್ಕರ್ರನ್ನು ಮುಟ್ಟಲು ಸಾಧ್ಯವಾಗಿದ್ದು ದಲಿತ ಜನಾಂಗಗಳ ದಯನೀಯ ಗುಲಾಮಗಿರಿಯನ್ನು ತೊಡೆದು ಹಾಕಬೇಕಾದ ಅನಿವಾರ್ಯತೆಯಿಂದಾಗಿ. ನಾವೆಲ್ಲ ಅಂಬೇಡ್ಕರ್ರ ಅಕ್ಷರಗಳನ್ನು ಮುಟ್ಟುವಂತಾಗಲು ಕಾರಣವಾಗಿದ್ದು, ಕಣ್ಣು ತೆರೆಸಿದ್ದು ದಲಿತ ಚಳವಳಿ. ಆರಂಭದಲ್ಲಿ ಸಂವೇದನಾಶೀಲರಾದ ಬರಹಗಾರರು, ಕಲಾವಿದರು ತಮ್ಮ ಗುಲಾಮ ಸ್ಥಿತಿಯಿಂದ ಪ್ರಜ್ಞಾವಿಸ್ತಾರದತ್ತ ಪಯಣಿಸಲು ಸೃಷ್ಟಿಯಾದ ಆರಂಭ ಬಿಂದು ದಲೈಕಾ ಯೂಸಂ, ದಲಿತ ಲೇಖಕ ಕಲಾವಿದರ ಯುವ ಸಂಘಟನೆ. ಅದಕ್ಕೂ ಮೊದಲು ಕಿಡಿನುಡಿಯ ಕೊಡುಗೆ ಕೊಟ್ಟವರು ದಿವಂಗತ ಬಸವಲಿಂಗಪ್ಪ. ಅವರು ಮೈಸೂರಿನಲ್ಲಿ ಮಾಡಿದ ಕನ್ನಡ ಸಾಹಿತ್ಯ ಭೂಸಾಹ ಎಂಬ ವೈಚಾರಿಕ ಕರೆ ಕರ್ನಾಟಕದ ಯಜಮಾನ್ಯ ನೆಲೆಗಳಿಗೆ ಸಿಡಿಲಾಗಿ ಬಡಿದಿತ್ತು. ರಾತ್ರೋರಾತ್ರಿ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡುವಂತೆ ಮಾಡಲು ರಾಜ್ಯಾದ್ಯಂತ ಕಾಲೇಜು ವಿದ್ಯಾರ್ಥಿಗಳನ್ನು ಎತ್ತಿಕಟ್ಟಿ ಬಿಬಿ ವಿರುದ್ಧ ಪ್ರತಿಭಟನೆಗಳು ಯೋಜನೆಗೊಂಡವು. ಆಗ ಅವರ ಪರ ನಿಂತು ವೀರೋಚಿತ ಪಾತ್ರ ನಿರ್ವಹಿಸಿದ ಹಲವು ದಲಿತ ಯುವ ನಾಯಕರಲ್ಲಿ ನಮ್ಮ ಡಾಕ್ಟರ್ ಸಿದ್ದಲಿಂಗಯ್ಯ ಕೂಡ ಒಬ್ಬರು. ಸೆಂಟ್ರಲ್ ಕಾಲೇಜಿನ ವಿಚಾರವಾದಿ ಒಕ್ಕೂಟದ ಬಹುಮುಖ್ಯ ಬಿಂದುವಾಗಿದ್ದ ಅವರೊಂದಿಗೆ ಡಾಕ್ಟರ್ ದಿವಂಗತ ಡಾಕ್ಟರ್ ಡಿ ಆರ್ ನಾಗರಾಜ್, ಅಗ್ರಾರ್ ಕೃಷ್ಣಮೂರ್ತಿ, ಕಲ್ಲೂರು ಮೇಘರಾಜ ಮುಂತಾದ ಹಲವು ಜಾತ್ಯಾತೀತ ಮನಸ್ಸುಗಳು ಜೊತೆಗೂಡಿದ್ದವು. ಮೈಸೂರಿನಲ್ಲಿ ದೇವನೂರು ಮಹಾದೇವ, ಶ್ರೀನಿವಾಸ ಪ್ರಸಾದ್, ಅಂತೆಯೇ ಭದ್ರಾವತಿಯಲ್ಲಿ ಪ್ರೊಫೆಸರ್ ಬಿ ಕೆ ಮುಂಚೂಣಿಯಲ್ಲಿದ್ದರು. ಇದ್ದಕ್ಕಿದ್ದಂತೆ ಈ ಅಖಾಡಕ್ಕೆ ಜಿಗಿದು ಬಂದ ಇನ್ನೊಂದು ಹೆಸರು ವಿ ಟಿ ರಾಜಶೇಖರ ಶೆಟ್ಟಿ. ಕಲೆ ಶಿವೋತ್ತಮರ ಅವರ ಪಾತ್ರವನ್ನು ನಾವು ಈ ಹಂತದಲ್ಲಿ ಕಡೆಗಣಿಸುವಂತಿಲ್ಲ. ಈ ಕುರಿತು ಮೈಸೂರಿನ ಸಿದ್ಧಾರ್ಥ ಹಾಸ್ಟೆಲ್ನಲ್ಲಿ ನಡೆದ ಸಭೆ ಮುಂದಿನ ಬೆಳವಣಿಗೆಗಳಿಗೆ ತೋರುದೀಪವಾಯಿತು. ಇಷ್ಟೆಲ್ಲ ಪ್ರತಿರೋಧದ ಅಲೆಗಳಿದ್ದಾಗಿಯೂ ಬಿಬಿಯವರನ್ನು ದೇವರಾಜ ಅರಸು ತಮ್ಮ ಸಂಪುಟದಿಂದ ಕೈಬಿಟ್ಟಿದ್ದರು. ಹಾಗೂ ದಲಿತ ಚಳವಳಿ ಅಗತ್ಯವಾಗಲಿ, ಅದರ ರೂಪೇಶೆಯಾಗಲಿ ಯಾರೊಬ್ಬರ ಕಣ್ಣಂದಾಜಿನಲ್ಲೂ ಇರಲಿಲ್ಲ. ಆಗ ದಲಿತ ಚಳವಳಿ ಅನ್ನೋದು ಯಾರ ಕಣ್ಣಂದಾಜಲ್ಲೂ ಕೂಡ ಇರಲಿಲ್ಲ. ಬಸವಲಿಂಗಪ್ಪರವನ್ನು ಕಾಂಗ್ರೆಸ್ ಉರಿಯುವ ಮನೆಯಿಂದ, ಐ ಆಮ್ ಕೋಟಿಂಗ್ ಅಗೈನ್ ಅಂಬೇಡ್ಕರ್ಸ್ ದಿ ವೆರಿ ಐ ಮೀನ್ ವರ್ಡ್ಸ್, ಕಾಂಗ್ರೆಸ್ ಈ ಬರ್ನಿಂಗ್ ಆಸ್, ಇಟ್ ವಿಲ್ ಡೆಸ್ಟ್ರಾಯ್ ಯು, ಇಟ್ ವಿಲ್ ಬರ್ನ್ ಇನ್ ಟು ಆಶಸ್. ಇಡೀ ದಲಿತ ಜನಾಂಗವನ್ನು ಬೂದಿಯಾಗಿಸುತ್ತದೆ ಕಾಂಗ್ರೆಸ್ ಅನ್ನೋ ಮಾತನ್ನು ಅವರು ಹೇಳಿದರು. ಅದು ಭವಿಷ್ಯದಲ್ಲೂ ನಿಜವಾಗ ಮಾತು, ಈಗಲೂ ಕೂಡ ನಿಜವಾಗಿರುವಂಥ ಮಾತು. ಅಂಥ ಮನೆಯಿಂದ ಬಿಡಿಸಿ ತಂದು
ಇಂಥ ಚಾರಿತ್ರಿಕ ವಾತಾವರಣವನ್ನು ದಲಿತ ಜನಾಂಗಗಳ ವಿಮೋಚನೆಯತ್ತ ಸೈದ್ಧಾಂತಿಕ ನಡೆಗೊಳಿಸುವ ಪ್ರಯತ್ನಗಳು ಕೂಡ ವಿಫಲವಾಗಿದ್ದವು. ಸಿದ್ದಲಿಂಗಯ್ಯನವರು ಸಾಕ್ಷಿ ಇದ್ದಾರೆ. ಬಸವಲಿಂಗಪ್ಪನವ್ರನ್ನ ನೀವು ಪಾರ್ಟಿ ಬಿಟ್ಟು ಬನ್ನಿ, ನಾವೊಂದು ದೊಡ್ಡ ಚಳುವಳಿಯನ್ನು ಕಟ್ಟೋಣ ಅಂದಾಗ ಅವರು ಹಿಂದೇಟು ಹಾಕಿದರು ಮತ್ತು ಬರಲಿಲ್ಲ ಮುಂದಕ್ಕೆ. ಇಂಥ ಸನ್ನಿವೇಶದಲ್ಲೇ ದಲೈಕಾಯುಸಮ್ಮನ ಮೊದಲ ಸಮಾವೇಶ ಭದ್ರಾವತಿಯಲ್ಲಿ ನಡೆದಿತ್ತು. ಆಗ ಕಾಂಗ್ರೆಸ್ನ 20 ಅಂಶಗಳ ಘೋಷಣೆಯಾಗಿತ್ತು, 20 ಅಂಶಗಳ ಕಾರ್ಯಕ್ರಮ ಘೋಷಣೆಯಾಗಿತ್ತು. ತುರ್ತುಸ್ಥಿತಿ ಜಾರಿಯಲ್ಲಿತ್ತು. ಬಹುಶಃ ಮುಂದೆ ಇದೇ ಸಮಾವೇಶ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹುಟ್ಟಿಗೆ ಕಾರಣವಾಯಿತು. ಇಷ್ಟೆಲ್ಲ ಬೆಳವಣಿಗೆಗಳು ವಿದ್ಯಮಾನಗಳು ಗರಿಗಟ್ಟಿಕೊಳ್ಳುತ್ತಿದ್ದರೂ ಕೂಡ ಬಾಬಾ ಸಾಹೇಬರ ಹೆಸರಾಗಲಿ ಅವರ ಭಾವಚಿತ್ರವಾಗಲಿ ದಲಿತ ಚಳವಳಿಯ ಈ ಘಟ್ಟದಲ್ಲಿ ಎಲ್ಲೂ ಅಭಿವ್ಯಕ್ತಿಗೊಂಡಿರಲಿಲ್ಲ. ಆ ಅಂಥದ್ದು ಹುಟ್ಟಿರಲಿಲ್ಲ ನಾವು ಕೂಡ ಅಂಬೇಡ್ಕರ್ರನ್ನು. ಈ ಮೊದಲೇ ಹೇಳಿದಂತೆ ಅಂಬೇಡ್ಕರ್ರನ್ನು ಜನಹೋರಾಟಗಳ ಭಾಗವಾಗಿಸುವ ಮೊದಲು ಅಂಬೇಡ್ಕರ್ರವರು ಎಲ್ಲಿದ್ದರು, ಏನಾಗಿದ್ದರು ಎಂಬುದನ್ನು ತಿಳಿಯುವುದು ಒಳಿತು. ಇವತ್ತು ಖಾಸಗಿ ಮನೆಗಳಲ್ಲಿ, ಇವತ್ತು ನಮ್ಮ ನಮ್ಮ ಮನೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಕಾಣಿಸುವ ಅಂಬೇಡ್ಕರ್ ಫೋಟೋಗಳ ಹೇರಳತೆ, ದ ಡೆನ್ಸಿಟಿ ಆಫ್ ಫೋಟೋಸ್, ಅಥವಾ ಬೀದಿ ಗಲ್ಲಿಗಳ ಮೂಲೆಗಳಲ್ಲಿ ಕಂಡುಬರುವ ಪ್ರತಿಮೆಗಳ ಸಂಖ್ಯೆ ಆಗ ಇರಲಿಲ್ಲ. ನಮಗೆ ಅಂಬೇಡ್ಕರ್ ಪರಿಚಯವಾಗಿದ್ದೇ ಕೆ ನಾರಾಯಣ ಸ್ವಾಮಿ ಮೇಷ್ಟ್ರು ತೆಲುಗಿನಿಂದ ಅನುವಾದಿಸಿದ ಅಂಬೇಡ್ಕರ್ ಸೂತ್ತಿಕ ಸಂಗ್ರಹ, ಅಂಬೇಡ್ಕರ್ ವಾಣಿಯ ಮೂಲಕ. ಅಂಬೇಡ್ಕರ್ ಸಾಹಿತ್ಯವನ್ನು ಇಂಗ್ಲೀಷ್ ಸಾಹಿತ್ಯದ ಮೂಲಕ ಪ್ರಸಾರ ಮಾಡುತ್ತಿದ್ದ ಡಾಕ್ಟರ್ ಬಾಲಿಯವರ ಜೈಬೀಮ್ ಪತ್ರಿಕಾ ಮೂಲಕ, ಪಂಜಾಬಿನ ಜಲಂಧರ್ನಿಂದ ಪ್ರಕಟವಾಗುತ್ತಿದ್ದ ಅನೈತಿಕಾಲಿಕ ಅದು, ಅವರೇ ತಮ್ಮ ಪ್ರಕಾಶನದಿಂದ ಹೊರತಂದಿದ್ದ ತಸ್ಪೋಕ್ ಅಂಬೇಡ್ಕರ್ಗಳ ಸಂಪುಟಗಳ ಬೆಲೆ ನಮ್ಮ ಕೈಗೆಟುಕೊತ್ತಿರಲಿಲ್ಲವಾಗಿ, ಯಾಕೆಂದರೆ ಅದು ತುಂಬ ಕಾಸ್ಟ್ಲಿ ಆಗಿತ್ತು. ನಮ್ಮಂಥ ವಿದ್ಯಾರ್ಥಿಗಳು ಮತ್ತು ನಮ್ಮಂಥ ಹೋರಾಟಗಾರರು ಕೊಂಡ್ಕೊಳ್ಳೋಕೆ ಅವತ್ತು ಕಾಣ ಇರಲಿಲ್ಲ ಪುಸ್ತಕನ. ನಾವೆಲ್ಲ ಧನಂಜಯ ಕಿರ್ರ ಅಂಬೇಡ್ಕರ್ ಲೈಫ್ ಆ್ಯಂಡ್ ಮಿಷನ್ಗಷ್ಟೇ ಸೀಮಿತಗೊಂಡಿದ್ದು, ಯಾಕೆಂದರೆ ಅದೇನೇ ಆಕರ ಗ್ರಂಥ ಅನ್ನೋ ಥರ ಓದ್ತಾ ಇದ್ದವು. ಇದರ ಸಂಕ್ಷಿಪ್ತ ಆವೃತ್ತಿ ಎಂದು ಹೇಳಬಹುದಾಗಿದ್ದ ಬಸವರಾಜ್ ಕೆಸ್ತೂರರ ದಲಿತ ಸೂರ್ಯ ಮತ್ತೊಂದು ಮುಖ್ಯ ಕನ್ನಡದ ಕೃತಿಯಾಗಿತ್ತು. ಬಸವರಾಜ್ ಕೆಸ್ತೂರು ಬರೆದಂಥ ಆ ಪುಸ್ತಕನೇ ನಮಗೆ ಭಾಳ ದೀವಿಗೆ ಥರ ಕೆಲಸ ಮಾಡ್ತಿತ್ತು. ಅಂಬೇಡ್ಕರ್ರ ಭಾವಚಿತ್ರದ ಒಂದು ತುಂಡು ಕಾಗದ ಸಿಕ್ಕರು ನಾವು ರೋಮಾಂಚನಗೊಳ್ಳುತ್ತಿದ್ದೆವು, ಯಾಕೆಂದರೆ ಅಷ್ಟೊಂದು ಅವೈಲೆಬಿಲಿಟಿ ಇರಲಿಲ್ಲ ಅಂಬೇಡ್ಕರ್ರವ್ರನ್ನ, ಅಷ್ಟೊಂದು ಮುಚ್ಚಾಕಿತ್ತು ಭಾರತ ದೇಶ. ಆದರೆ ದಲಿತ ನೌಕರಶಾಹಿಗೆ, ಅದರಲ್ಲೂ ಸರ್ಕಾರದ ಅತ್ಯುನ್ನತ ಹುದ್ದೆಗಳಲ್ಲಿದ್ದವರ ಡ್ರಾಯಿಂಗ್ ರೂಮ್ಗಳಿಗಷ್ಟೇ ಅಂಬೇಡ್ಕರ್ ಕೃತಿಗಳು ಭಾವಚಿತ್ರಗಳು ಬಂದೇ ಆಗಿದ್ದವು. ಈ ಮಾತನ್ನು ನಾನು ಅಪ್ರಿಸಿಯೇಷನ್ ವಿತ್ ಅಪ್ರಿಸಿಯೇಷನ್ ಆ್ಯಂಡ್ ಆಲ್ಸೋ ವಿತ್ ಈಕ್ವಲ್ ಕ್ರಿಟಿಸಮ್ ಹೇಳ್ತಾ ಇದ್ದೀನಿ. ಅಂಬೇಡ್ಕರ್ರವರನ್ನು ಬಂಧಿಸಿಟ್ಟಿದ್ದು ನಮ್ಮ ನೆಲದಲ್ಲಿ ಯಾರು ಉನ್ನತ ಹುದ್ದೆಗಳಿಗೆ ಹೋಗಿದ್ದರೋ, IAS ಮತ್ತು IPS ಆಫೀಸರ್ಗಳಾಗಿದ್ದರೋ ಅಥವಾ ಮುಖ್ಯ ಚೀಫ್ ಇಂಜಿನಿಯರ್ಗಳಾಗಿದ್ದರೋ, ಅವರ ಮನೆಗಳ ಡ್ರಾಯಿಂಗ್ ರೂಮ್ಗಳಲ್ಲಿ ಮಾತ್ರ ಅಂಬೇಡ್ಕರ್ ಬಂದಿಯಾಗಿದ್ದರು. ಮತ್ತು ಇಂಥ ಕೃತಿಗಳು ಅವರ ಲೈಬ್ರರಿಗಳಲ್ಲಿ ಸುಮ್ಮನೆ ನೋಡೋದಕ್ಕೆ, ಅವರು ಓದ್ತಿರಲಿಲ್ಲ, ಸುಮ್ಮನೆ ಶೋಕೇಸಲ್ಲಿಟ್ಟಿರೋದಕ್ಕೆ ಮಾತ್ರ ಮಿತಿಯಾಗಿದ್ದರು. ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬಂದು ಹೋಗ್ತಿದ್ರು ಅವರ ಅನುಯಾಯಿಗಳು, ಅಂಬೇಡ್ಕರ್ ಅವರ ಅನುಯಾಯಿಗಳು ಭಾಳ ಜನ ಬಂದು ಹೋಗ್ತಿದ್ರು ಕರ್ನಾಟಕಕ್ಕೆ. ಬಾಲಿಯವರು ಬಂದು ಹೋಗ್ತಿದ್ರು, ಆಮೇಲಿಂದನೂ ನಮ್ಮ ಆಂಧ್ರದಿಂದ ಬಂದು ಹೋಗ್ತಿದ್ರು, ತಮಿಳ್ನಾಡಿಂದ ಬಂದು ಹೋಗ್ತಿದ್ರು, ಅವ್ರು ಯಾರು ಬಂದು ಮಹಾರಾಷ್ಟ್ರದಿಂದ ಬಂದು ಹೋಗ್ತಿದ್ರು. ಬಂದೋದ್ರೂ ಇವರೆಲ್ಲ ಎಲ್ ಶಿವಲಿಂಗಯ್ಯ, ನಂಜುಂಡ ಸ್ವಾಮಿ, ಗಂಗನಮಯ್ಯ ಮುಂತಾದ ಉನ್ನತ ನೌಕರ ವರ್ಗದವರ ಅತಿಥಿಗಳಾಗಿರುತ್ತಿದ್ದರೆ ಹೊರತು ದಲಿತ ಜನಸಮುದಾಯದ ಸಂಪರ್ಕಕ್ಕೆ ಸಿಗುತ್ತಿರಲಿಲ್ಲ. ಅಂಬೇಡ್ಕರ್ ಹುಟ್ಟುಹಬ್ಬದ ಆಚರಣೆ ಕೂಡ ಎಲೈಟ್ ನೌಕರಶಾಹಿಯ ಡ್ರಾಯಿಂಗ್ ರೂಮ್ಗಳಿಗಷ್ಟೇ ಸೀಮಿತ ವಿದ್ಯಮಾನವಾಗಿತ್ತು. ಇಲ್ಲಾಂದರೆ ನನಗಿನ್ನೂ ಚೆನ್ನಾಗಿ ನೆನಪಿದೆ, ಸಿದ್ದಲಿಂಗಯ್ಯನವ್ರ ಜೊತೆ ನಾನು ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ನಡೆದಂಥ ಅಂಬೇಡ್ಕರ್ ದಿನಾಚರಣೆಗೆ ಹೋಗಿದ್ದೆ. ಅವರವತ್ತು ತುಂಬ ಮಿಮಿಕ್ರಿ ಮಾಡಿ ಅವರನ್ನು ಟೆರ್ರೈಸ್ ಮಾಡಿದರು ತಮ್ಮ ಮಿಮಿಕ್ರಿ ಮೂಲಕ. ಚೆನ್ನಾಗಿ ನೆನಪಿದೆ ಅಂದರೆ 5-star ಹೋಟೆಲ್ಗಳಲ್ಲಿ ಮತ್ತು ಅವರ ಡ್ರಾಯಿಂಗ್ ಕೋಣೆಗಳಲ್ಲಿ ಅಂಬೇಡ್ಕರ್ ಅವರ ಈ ಆಚರಣೆಗಳು ಬಂದಿಯಾಗಿದ್ದವು. ಈಗಿರುವಾಗ ಅಂಬೇಡ್ಕರ್ ಜನಮಾನಸದ ಭಾಗವಾಗಿದ್ದರ ಹಿಂದೆ ದಲಿತ ಚಳವಳಿಯ ಪ್ರಖರ ರಾಜಕೀಯ ಪ್ರಜ್ಞೆ ಕೆಲಸ ಮಾಡಿದ್ದು ಮಹಾನ್ ಚಾರಿತ್ರಿಕ ವಿದ್ಯಮಾನ. ದಲೈಕಯಿಸಂ ದಲಿತ ವಿಮೋಚನೆಗೆ ತಾತ್ವಿಕ ಚಾಲನೆ ನೀಡಿದ್ದಂತೂ ನಿಜವಾದರೂ ದಲಿತರ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ತಕ್ಕ ವೇದಿಕೆಯಲ್ಲ ಎಂಬುದು ಆರಂಭದಲ್ಲೇ ನಮಗೆಲ್ಲ ಮನವರಿಕೆಯಾಗುವಾಯಿತು. ಯಾಕೆಂದರೆ ಅದೊಂದು ಲಿಟ್ರರಿ ಫೋರಂ ಆಯಿತು ಹೊರತಾಗಿ ನಮ್ಮ ಜನಾಂಗಗಳ ದೊಡ್ಡ ವಿಮೋಚನೆಯ ಕನಸನ್ನು ಹೊತ್ತು ನಡೆಯಬೇಕಾದಂಥ ಪ್ಲಾಟ್ಫಾರಂ ಆಗಲ್ಲ, ಅದಕ್ಕೊಂದು ಮಿತಿ ಇದೆ ಅಂತ ನಮಗೆಲ್ಲ ಅರಿವಿಗೆ ಬಂತು. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಉಳಿಗೆ ಮಾನ್ಯ ಯಜಮಾನ್ಯ ಹಿತಾಸಕ್ತಿಗಳ ವಿರುದ್ಧ ದನಿ ಎತ್ತಿದ ಕೂಡಲೇ ಸಂಘರ್ಷಮಯ ವಾತಾವರಣ ನಿರ್ಮಾಣವಾಗತೊಡಗಿತು. ನಾವು ಎತ್ತಿದ ಪ್ರಶ್ನೆಗಳು ಹಳ್ಳಿಗಾಡಲ್ಲಿ ಭಾಳ ದೊಡ್ಡ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟವು. ಅನೇಕ ಕಾರ್ಯಕರ್ತರ ಮೇಲೆ ನೇರೆ ಹಲ್ಲೆಗಳು ಆರಂಭವಾದವು, ಕೊಲೆಗಳು ಕೂಡ ನಡೆದುವುದು, ಒಂದೆರಡು ಕೊಲೆಗಳು ಕೂಡ ದಲಿತ ಚಳುವಳಿಯ ನಾಯಕರದ್ದು ನಡೆದೋಯಿತು. ಚಳುವಳಿ ಇದನ್ನು ಸಮರ್ಥವಾಗಿ ಎದುರಿಸಲೇಬೇಕಿತ್ತು. ಹಾಗೂ ದಲಿತ ಸಂಘರ್ಷ ಸಮಿತಿ ಉಳಿದ ದಲಿತ ಸಂಘಟನೆಗಳಿಗಿಂತ, ಯಾಕೆಂದರೆ ಆ ಕಾಲದಲ್ಲೂ ಕೂಡ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿಗಿಂತಲೂ ಬೇರೆ ಬೇರೆ ಕಾಗದದ ಮೇಲೆ ಇದ್ದಂಥ ಸಂಘಟನೆಗಳಿದ್ದವು. ಅವರೆಲ್ಲ ಕಾಗದದ ಹುಲಿ ಅಲ್ಲವೆಂದು
ಅವ್ರ ಥರ ದಲಿತ ಸಂಘರ್ಷ ಸಮಿತಿ ಕೂಡ ಒಂದು ಪೇಪರ್ ಟೈಗರ್ ಅಲ್ಲ ಅಂತಲೂ ಅದೊಂದು ವ್ಯಾಪಕ ಬೃಹತ್ ಶಕ್ತಿ ಎಂದು ತೋರಿಸಿಕೊಳ್ಳಲೇಬೇಕಾದ್ದು ಚಾರಿತ್ರಿಕವಾಗಿ ಅನಿವಾರ್ಯವಾಗಿತ್ತು. ಇಲ್ಲಾಂದರೆ ಅನೇಕರು ಕೊಲೆ ಆಗ್ತಿತ್ತು ಮತ್ತು ನಾವು ಹಚ್ಚಿದಂಥ ದೀಪಗಳು ಆರೋಗ್ತಿದ್ವು ಮತ್ತು ದಲಿತ ಚಳವಳಿ ಹಿನ್ನಡೆ ಅಲ್ಲೇ ಆರಂಭ ಆಗ್ತಿತ್ತು. ಆ ನಂತರ ನಾವು ಇವತ್ತು ಏನು ಕಾಣ್ತಾ ಇದ್ದೀವಿ ವಿಸ್ತಾರ, ಅದು ಯಾವ ರೀತಿಯಲ್ಲಾದರೂ ಇದ್ಕೊಳ್ಳಿ, ಈಗ ವೇದಿಕೆಯಲ್ಲಿ ಮಾಡ್ಕೊಳ್ತಿರುವಂಥ ನಾಯಕರಾಗಿರ್ಬೋದು ಅಥವಾ ಹಳ್ಳಿಗಳಲ್ಲಿ ಕಾಣ್ತಾ ಇರುವಂಥ ಪ್ಲಾಟ್ಫಾರಮ್ಸ್ ಆಗ್ಬೋದು, ಇವು ಯಾವನ್ನು ಕೂಡ ಆ ಹಂತದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆಗ ಅಂಬೇಡ್ಕರ್ ಅವರ ಹೋರಾಟದ ಹಿನ್ನೆಲೆಯನ್ನು ತನ್ನ ಬೆನ್ನಿಗಿಟ್ಟುಕೊಳ್ಳಲು ತೀರ್ಮಾನಿಸಿ ವಿಧಾನಸೌಧದ ಮೆಟ್ಟಲುಗಳ ಮೇಲೆ ಅವರ ಹುಟ್ಟುಹಬ್ಬದ ಆಚರಣೆ ನಡೆಸಲು ಮುಂದಾಯಿತು. ಇದೇನೆ ಸಾರ್ವಜನಿಕವಾಗಿ ಕರ್ನಾಟಕದಲ್ಲಿ ನಡೆದಂಥ ಮೊಟ್ಟ ಮೊದಲ ಬೃಹತ್ ಸಮಾವೇಶ ಅಂದರೆ ಇದೊಂದೇನೆ. ಅಂತೆಯೇ ಅದೇ ದಿನ ದಲಿತ ಸಂಘರ್ಷ ಸಮಿತಿಯ ಬಾವುಟ ಮತ್ತು ಪ್ರಣಾಳಿಕೆ ಬಿಡುಗಡೆಯನ್ನು ಕೂಡ ಹಮ್ಮಿಕೊಂಡಿದ್ವಿ. ಸುಮಾರು 50,000ಕ್ಕಿಂತಲೂ ಅಧಿಕ ಜನ ಸೇರಿ ಆಚರಿಸಲಾದ ಚಾರಿತ್ರಿಕ ಘಟನೆ ಈ ಅಂಬೇಡ್ಕರ್ ಹುಟ್ಟುಹಬ್ಬದ ಆಚರಣೆ. ಇದರ ಪರಿಣಾಮವಾಗಿ ಅಂಬೇಡ್ಕರ್ ದಲಿತ ನೌಕರರ ಡ್ರಾಯಿಂಗ್ ರೂಮ್ಗಳಿಂದ ಬಿಡುಗಡೆಯಾಗಿ ದಲಿತರ ಮನೆಯಂಗಳತ್ತ ನಡೆದು ಬಂದರು. ಈ ಪ್ರಚಂಡ ಶಕ್ತಿಯನ್ನು ದಲಿತ ಸಮುದಾಯಕ್ಕಂತಲೂ ಸಮರ್ಥವಾಗಿ ಅರ್ಥ ಮಾಡಿಕೊಂಡಿದ್ದು ಇಲ್ಲಿನ ಆಳುವ ವರ್ಗಗಳು. ನಾವು ಅದನ್ನು ಹೆಂಗೆ ಅರ್ಥ ಮಾಡಿಕೊಂಡು, ನಮಗಿಂತಲೂ ಚಾಣಾಕ್ಷವಾಗಿ ಅರ್ಥ ಮಾಡಿಕೊಂಡಿದ್ದು ರೂಲಿಂಗ್ ಕ್ಲಾಸಸ್. ಅಂಬೇಡ್ಕರ್ರ ಈ ಪ್ರಜ್ಞಾ ವಿಸ್ತಾರವನ್ನು ಆಯಾ ಜನಾಂಗಗಳ ಭಾವುಕ ನೆಲೆಗಷ್ಟೇ ಸೀಮಿತಗೊಳಿಸಿ, ಅಂದರೆ ಎಮೋಷನಲ್ ಆದಂಥ ಒಂದು ಸ್ಟೇಟಸ್ಗಷ್ಟೇ ನಮ್ಮನ್ನು ಬಂದಿ ಮಾಡಬೇಕು, ಅದರಾಚೆಗೆ ಅದರ ರ್ಯಾಷನಾಲಿಟಿ ಆಗಲಿ ಆ ಎಮ್ಯಾನ್ಸ್ಪೇಟಿಂಗ್ ಥಿಯಾಲಜಿ ಆಗಲಿ ಅದನ್ನು ಬಿಡಿಸಿ ನೋಡುವ ಬೌದ್ಧಿಕ ಶಕ್ತಿ ಈ ಜನಾಂಗಗಳಿಗೆ ಬರಬಾರದು ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರನ್ನು ಬೌದ್ಧಿಕ ದಿವಾಳಿಗೆ ದೂಡುವ ತಂತ್ರವಾಗಿ ಸರ್ಕಾರವೇ ಅಂಬೇಡ್ಕರ್ ಹುಟ್ಟುಹಬ್ಬ ಮತ್ತು ಪರಿನಿರ್ವಾಣ ಆಚರಣೆಗೆ ಮುಂದಾಯಿತು. ಇದನ್ನು ತುಂಬ ಗಂಭೀರವಾಗಿ ಗಮನಿಸಬೇಕು. ಸರ್ಕಾರನೇ ಯಾವಾಗ ಅಧಿಕೃತವಾಗಿ ಈ ಆಚರಣೆಯನ್ನು ಆರಂಭ ಮಾಡೋಕ್ಕೆ ಶುರುವಾಯಿತೋ ಅದು ಆರಂಭ ಮಾಡಿದಂಥ ರೀತಿಗಳು, ಅದು ನಡೆಸ್ಕೊಂಡಂಥ ರೀತಿಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಅವು ಯಾವುದೇ ಜನಾಂಗಕ್ಕೆ ಗೌರವ ತರುವಂಥ ರೀತಿಗಳಲ್ಲಿ ಆಚರಣೆಗೊಳ್ತಿಲ್ಲ ಅನ್ನೋದನ್ನು ನಾವು ಒಪ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ನಾವು ಕಣ್ಣಿದ್ದು ಅಥವಾ ಪ್ರಜ್ಞೆ ಇದ್ದು ಕೂಡ ನಮ್ಮನ್ನೇ ನಾವು ಕೀಳ್ಗೈದುಕೊಳ್ಳುವಂಥ ವಿಧಾನಗಳನ್ನು ನಮ್ಮ ಮೇಲೆ ನಾವು ಏರ್ಕೊಳ್ತಾ ಬಂದ್ವಿ ಅನ್ನೋದನ್ನು ಒಪ್ಕೊಳ್ಬೇಕಾಗುತ್ತೆ. ಅಲ್ಲಿಂದೀಚೆಗೆ ಇದು ಅಧಿಕೃತ ಸರ್ಕಾರಿ ಆಚರಣೆಯಾಗಿ ತಮ್ಮ ವಿಮೋಚನೆಯ ಗುರುತಾಗಿಸಿಕೊಳ್ಳುವ ಜವಾಬ್ದಾರಿಯಿಂದ ಹಿಂದೆ ಸರಿಯಿತು. ಇದು ನಾನು ಇನ್ನೂ ಬರಿಬೇಕಾಗಿದೆ, ಇನ್ನು ಬರೆದಿರೋದನ್ನು ಕೂಡ ಓದ್ತೀನಿ. ಅಂಬೇಡ್ಕರ್ ಮತ್ತು ಭವಿಷ್ಯ ಭಾರತ ಅಥವಾ ದಲಿತ ಜನಾಂಗಗಳ ಅಳಿವು ಉಳಿವು, ಈ ಹಿನ್ನೆಲೆಯಲ್ಲಿ ಹೀಗೆ ಕಾಲಕಾಲಕ್ಕೆ ಬದಲಾಗುತ್ತಾ ಬಂದಿರುವ ಅಂಬೇಡ್ಕರ್ರ ಹುಟ್ಟುಹಬ್ಬದ ಆಚರಣೆಗಳು, ಅವರ ಬಿಡುಗಡೆಯ ಸಿದ್ಧಾಂತದ ನಡೆಗಳು ಭವಿಷ್ಯ ಭಾರತದಲ್ಲಿ ಯಾವ ಸ್ವರೂಪ ತಾಳಬಹುದು, ಇದರ ಮುಂದಿನ ಫ್ಯೂಚರಿಸ್ಟಿಕ್ ಆದಂಥ ಪ್ಯಾಟರ್ನ್ ಏನಿರ್ಬೋದು, ಅದರ ಸ್ವರೂಪ ಏನಿರ್ಬೋದು ಭವಿಷ್ಯದಲ್ಲಿ, ಅಥವಾ ಅವರ ನಡೆ ಮತ್ತು ಸಿದ್ಧಾಂತ ಯಾವ ಜನಾಂಗಗಳ ವಿಮೋಚನೆಗಾಗಿ ಮುಡಿಪಾಗಿದ್ದವೋ ಅಂಥ ಜನಾಂಗಗಳ ಅಳಿವುಗಳ ಮೇಲೆ ಎಂಥ ಪರಿಣಾಮಗಳನ್ನು ಬೀರಬಲ್ಲದು. ಈ ರೀತಿಯ ಆಚರಣೆಗಳು ಮುಂದಿನ ಭವಿಷ್ಯದ ತಲೆಮಾರಲ್ಲಿ ಬಿಡುಗಡೆ ಆಗಬೇಕಾದಂಥ ನಮ್ಮ ಮುಂದಿನ ತಲೆಮಾರಿನ ಮೇಲೆ ಯಾವ ರೀತಿ ಪರಿಣಾಮಗಳನ್ನು ಇದು ಸೃಷ್ಟಿಸಬಹುದು, ಈ ಪ್ರಶ್ನೆಗಳನ್ನು ಇಂದು ನಮಗೆ ನಾವೇ ಕೇಳಿಕೊಳ್ಳುವುದು ಉಚಿತ. ನಾವೀಗ ಇತಿಹಾಸದ ಬಹುಮುಖ್ಯ ಕಾಲಘಟ್ಟವನ್ನು ಪ್ರವೇಶಿಸಿದ್ದೀವಿ. ನಾನಾಗಲೇ ಹೇಳಿದೆ ಇತಿಹಾಸದಲ್ಲಿ ಭಾಳ ಮುಖ್ಯವಾದಂಥ ಒಂದು ಕಾಲಘಟ್ಟವನ್ನು ನಾವು ಪ್ರವೇಶಿಸ್ತಾ ಇದ್ದೀವಿ ಅಂತ. 1987ರಲ್ಲಿ ಸ್ವಾತಂತ್ರ್ಯ ನಂತರದ 50 ವರ್ಷಗಳ ನಂತರ ಜಗತ್ತಿನ ಹಲವು ಬಾಗಿಲುಗಳು ತೆರೆದಿವೆ ಎನ್ನಲಾದ ಗೋಳೀಕರಣದ ವಸ್ತುಲು ದಾಟಿ ಒಳಗೆ ನಡೆದಿದ್ದೀವಿ. ಗ್ಲೋಬಲೈಸೇಷನ್ನ ವಸ್ತುಲು ದಾಟಿ ನಾವು ಒಳಗೆ ಬಂದಿದ್ದೀವಿ. ಯಾವತ್ತು ವಸ್ತುಲು ಬಾಗಿಲುಗಳೇ ಬಂದಾಗುತ್ತಿದ್ದ ನಮಗೆ ನಮ್ಮ ನೆರೆಹೊರೆಯವರ ಬಾಗಿಲುಗಳು ಬಂದಾಗ್ತಾ ಇದ್ದಂಥ ಒಂದು ರಿಯಾಲಿಟಿ, ಒಂದು ವಾಸ್ತವದಿಂದ ನಮ್ಮ ನೆರಳು ಕೂಡ ಸೋಕದಂತೆ ಸಾವಿರಾರು ವರ್ಷಗಳ ಕಾಲ ಮುಚ್ಚಿಟ್ಟುಕೊಂಡಿದ್ದ ನಮ್ಮ ನೆರೆಹೊರೆಯ ಬಾಗಿಲುಗಳಿಗೆ ಬದಲಾಗಿ ನಾವೆಂದೂ ಊಹಿಸಿದ ಜಗದ ಹಲವು ಬಾಗಿಲುಗಳು ತೆರೆದಿರುವ ವಾಸ್ತವಕ್ಕೆ ಈಗ ಎದುರಾಗಿದ್ದೇವೆ. ನಾವು ಯಾವತ್ತೂ ಕೂಡ ಈ ಗ್ಲೋಬಲೈಸೇಷನ್ನು ನಮ್ಮ ಡಿಸ್ಟ್ರಕ್ಷನ್ನ ಅಥವಾ ನಮ್ಮನ್ನು ಇತಿಹಾಸದಲ್ಲಿ ಗುಡಿಸಿ ಹಾಕುವಂಥ ಒಂದು ಪಾದವನ್ನು ಮತ್ತು ಅದೇ ರೀತಿಯಲ್ಲಿ ಅನೇಕ ಬಾಗಿಲುಗಳನ್ನು ತೆರೆದಿಟ್ಟಿರುವಂಥ ಅರ್ಧಸತ್ಯದ ಈ ನೆಲೆಯನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ರವರು ತಾರತಮ್ಯ ಮತ್ತು ಭೇದ ಮೂಲದ ಶಾಸ್ತ್ರಸಮ್ಮತ ಧರ್ಮಸಮ್ಮತ ಅನ್ಯಾಯ ಅಧರ್ಮ ಅಸಮಾನತೆಗಳ ಗಂಗೋತ್ರಿಯಾಗಿದ್ದ ಭಾರತದ ಆತ್ಮವನ್ನು ಬಡದೆಬ್ಬಿಸಲು ಸೋತು ಆಗಲಿಲ್ಲ ಅವರು ಇಂಡಿಯನ್ ಮೈಂಡ್ ಸೆಟ್ಟನ್ನು ಮುಟ್ಟೋದಕ್ಕೆ ಅಂಬೇಡ್ಕರ್ರವರಿಂದ. ಅಂಬೇಡ್ಕರ್ರವರ ಫ್ಯೂಚರಿಸ್ಟಿಕ್ ಅವರು ತಾಳಿದ್ದಂಥ ಆ ದಾರ್ಶನಿಕತೆಗೆ ತಡೆದುಕೊಳ್ಳುವ ಶಕ್ತಿ ಕೂಡ ಇರಲಿಲ್ಲ ಭಾರತೀಯ ಇಂಟೆಲೆಕ್ಚುವಾಲಿಟಿಗೆ. ಅಂಬೇಡ್ಕರ್ ಅವರು ತುಂಬ ಚೆನ್ನಾಗಿ ಅರ್ಥ ಆಯಿತು, ನಾನು ಸ್ಥಳೀಯವಾಗಿರುವಂಥ ಈ ನೆಲೆಗಳಲ್ಲಿ ನನ್ನ ಜನಾಂಗದ ಸಮಸ್ಯೆಗಳನ್ನಿಟ್ಟು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಯಾವತ್ತೂ ಸಾಧ್ಯವಾಗಲ್ಲ ಅಂತ ಅವ್ರಿಗೆ ಅರಿವಾಯಿತು. ಅಂತಾರಾಷ್ಟ್ರೀಯ ನ್ಯಾಯಕಟ್ಟೆಗೆ ನಮ್ಮ ಸಮಸ್ಯೆಗಳನ್ನು ಒಯ್ದು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗಿದ್ದರಿಂದ ಹಿಡ್ಕೊಂಡು ಎರಡು ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಮತ್ತು ಸೈಮನ್ ಕಮಿಷನ್ ಭಾರತಕ್ಕೆ ಬಂದಾಗಿನಿಂದ ಹಿಡ್ಕೊಂಡು ಅವರು ಕಲೋನಿಯಲ್ಸ್ ಆದರೂ ಕೂಡ ಅಂದರೆ ಸಾಮ್ರಾಜ್ಯಶಾಹಿಗಳೆದರೂ ಕೂಡ ತಮ್ಮ ಜನಾಂಗದ ಅಸ್ತಿತ್ವದ ಗುರುತುಗಳನ್ನು ಉಳಿಸಿ ರಾಜಕೀಯ ಹೋರಾಟಗಳನ್ನು ಕಟ್ಟೋದಕ್ಕೆ ಬೇಕಾದಂಥ ಎಲ್ಲ ನೆಲೆಗಳನ್ನು ಕೂಡ ಅವರು ನಿರ್ಮಾಣ ಮಾಡಿದರು. ಸ್ಥಳೀಯ ಸಹಜ ಧರ್ಮದ ಪರಿಧಿಯಲ್ಲಿ ಭಾರತೀಯರು ಈ ಸ್ವೀಕೃತಿ ಇದೆಯಲ್ಲ ಅಸ್ಪೃಶ್ಯತೆಯನ್ನು ಅನ್ಯಾಯವನ್ನು
ಅಧರ್ಮವನ್ನು ಅತ್ಯಂತ ಸಹಜ ಅಂತ ಸ್ವೀಕಾರ ಮಾಡಿದ್ರಲ್ಲ ಧರ್ಮಸಮ್ಮತವಾಗಿ, ಅದರ ವಿರುದ್ಧ ಆ ಸೀಮಿತ ಪರದೆಯನ್ನು ಒಡೆದು ಕಾಲಾತೀತ ವಂಚನೆಗೆ ಈಡಾಗಬಹುದಾಗಿದ್ದ. ನಾವು ಕಾಲಾತೀತ ವಂಚನೆಗೆ ಈಡಾಗಿದ್ದವರು, ಮುಂದೆಯೂ ಕೂಡ ಕಾಲಾತೀತ ವಂಚನೆಗೆ ಈಡಾಗಬಹುದಾಗಿದ್ದಂಥ ಈ ಭಾಳ ಬಹುಮುಖ್ಯ ಸಮಸ್ಯೆಯನ್ನು ಅಸ್ಪೃಶ್ಯರ ಮಾನವ ಹಕ್ಕುಗಳಿಗೆ ಅಂತಾರಾಷ್ಟ್ರೀಯ ಗೋಚರತೆಯನ್ನು ಗಳಿಸಿಕೊಟ್ರು. ಅಂದರೆ ಇಂಟರ್ನ್ಯಾಷನಲ್ ವಿಸಿಬಿಲಿಟಿ ಅಂತ ಏನು ಕರಿತೀವಿ, ಅಂಥ ಒಂದು ವಿಸಿಬಿಲಿಟಿಯನ್ನು ಅವರು ತಮ್ಮ ಪೊಲಿಟಿಕಲ್ ಸ್ಟ್ರಗಲ್ಸ್ ಮೂಲಕ, ತಮ್ಮ ಪೊಲಿಟಿಕಲ್ ಥಿಂಕಿಂಗ್ ಮೂಲಕ ಅವರು ತಂದುಕೊಟ್ರು. ಅಂತೆಯೇ ಸ್ವಾತಂತ್ರ್ಯ ಅಥವಾ ಅಧಿಕಾರದ ಹಸ್ತಾಂತರದಲ್ಲಿ, ಅದನ್ನು ಸ್ವಾತಂತ್ರ್ಯ ಅಂತ ಕರೆಯೋದಕ್ಕಿಂತ ಅಧಿಕಾರದ ಹಸ್ತಾಂತರ ಅಂತಲೇ ಕರೆಯೋದು ಭಾಳ ಸೂಕ್ತ ಅಂತ ಸಿದ್ಧಲಿಂಗಯ್ಯನವರು ಕೂಡ ಒಂದು ಹಾಡನ್ನು ಬರೆದಿದ್ದಾರೆ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಟಾಟಾ ಬಿರ್ಲಾ ಜೇಬಿಗೆ ಬಂತು 47ರ ಸ್ವಾತಂತ್ರ್ಯ ಅನ್ನೋಂಥ ಹಾಡನ್ನು, ಸ್ಲೋಗನ್ನನ್ನು ಅವರು ಪದ್ಯ ಮಾಡಿದ್ದಾರೆ. ಆ ಮಾತನ್ನು ನಾವು ನಿಜ ಸ್ವಾತಂತ್ರ್ಯ ಅಲ್ಲ ನಮಗೆ ಸಿಕ್ಕಿರೋದು, ಕೇವಲ ಅಧಿಕಾರದ ಹಸ್ತಾಂತರ ಅನ್ನುವಂಥ ಅರ್ಥದಲ್ಲಿ ಅವತ್ತು ಬಳಸಿದರು. ಇವತ್ತು ಕೂಡ ಗ್ಲೋಬಲೈಸೇಷನ್ ಬಂದ ಮೇಲೆ ನಾವು ಇನ್ನಷ್ಟು ಮೂಲೆಗೆ ತಳ್ಳಲ್ಪಟ್ಟಿದ್ದೇವೆ. ನಮಗೆ ಬರಬೇಕಾದ ಪಾಲೇನಿದೆ ಅಭಿವೃದ್ಧಿ ರಾಜಕಾರಣದಲ್ಲಿ, ಅದರ ಅನಿ ಬಿಡಿಗಾಸು ಕೂಡ ನಮ್ಮ ಜನಾಂಗಗಳಿಗೆ ಸಿಕ್ಕಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಒಂದು ಹೊಸ ರಾಜಕಾರಣವನ್ನು ಕಟ್ಟಬೇಕಾದ್ರೆ ನಾವು ಭಾರತದ ಪ್ರಜಾಪ್ರಭುತ್ವದಿಂದ ಹಿಡಿದು ಎಲ್ಲ ಆಳುವ ವರ್ಗಕ್ಕೆ ಕೇಳಬೇಕಾದ ಪ್ರಶ್ನೆ ಏನು ಅಂತಂದರೆ, ಕಳೆದ ಇಷ್ಟು ವರ್ಷಗಳಲ್ಲಿ ಅಭಿವೃದ್ಧಿ ರಾಜಕಾರಣದ ಚಹರೆಗಳನ್ನು ನೀವು ಬೆಳೆಸ್ತಾ ಇದ್ದೀರಲ್ಲ, 30 ಭಾಗ ಇರುವಂಥ ನಮ್ಮ ಜನಾಂಗದ ಒಂದೇ ಒಂದು ಕೇಳಿಕೆಯನ್ನು ಕೇಳದೆ, ನಮ್ಮ ಒಂದೇ ಒಂದು ಬೇಡಿಕೆಯನ್ನು ಕೂಡ ಕೇಳದೆ ನೀವು ನಮ್ಮ ಹೆಸರನ್ನು ಒತ್ತೆ ಇಟ್ಟು ತಂದಿರುವಂಥ ಅಭಿವೃದ್ಧಿ ರಾಜಕಾರಣದ ಹಣದಲ್ಲಿ ಮೊದಲು ಪಾಲನ್ನು ತೆಗೆದಿಟ್ಟು ನೀವು ಮಾತಾಡಬೇಕು ಹೊಸ ರಾಜಕಾರಣ ಮಾತಾಡೋರು ಅನ್ನೋಂಥ ಒಂದು ದೊಡ್ಡ ರಾಜಕಾರಣವನ್ನು ಭಾರತದಲ್ಲಿ ನಾವು ಹುಟ್ಟಾಕಬೇಕಾಗಿದೆ. ಅದು ಅಸ್ಪೃಶ್ಯ ನೆಲೆಗಳಿಂದ ಹುಟ್ಟಬೇಕಾಗಿದೆ. ಇತಿಹಾಸ ನಮಗೆ ಹಕ್ಕುಬಾಧ್ಯತೆಗಳು ಅಧಿಕಾರದ ಹಸ್ತಾಂತರದಲ್ಲಿ ಅಂಬೇಡ್ಕರ್ ಅವರು ಮಾಡಿದ್ದೇನು ಅಂತಂದರೆ, ಅವರ ತಮ್ಮ ಅಹಿರ್ನಿಶಿ ಹೋರಾಟದಲ್ಲಿ, ರಾಜಕೀಯ ಹೋರಾಟಗಳಲ್ಲಿ ಅವರು ಸಿಕ್ಕಂಥ ಸಂವಿಧಾನ ರಚನಾ ಕರಡು ಸಭೆಯ ಅಧ್ಯಕ್ಷತೆ ಸಿಕ್ತಲ್ಲ, ಅದೊಂದರಲ್ಲೇ ನಮ್ಮ ಅನೇಕ ಹಕ್ಕುಗಳನ್ನು ಸವಲತ್ತುಗಳನ್ನು ಸಂವಿಧಾನಬದ್ಧಗೊಳಿಸಿದರು. ಅದಿಲ್ಲದೆ ಹೋಗಿದ್ದರೆ ನಮ್ಮ ಯಾವ ಸಮಸ್ಯೆಗಳು, ನಮ್ಮ ವಿಸಿಬಿಲಿಟಿ ಇರಲಿ, ನಾವು ಮಿಡೀವಲ್ ಅಂತ ಏನು ಕರಿತಾ ಇದ್ದೀವಿ, ಮಧ್ಯಮ ಕಾಲದ ಭೇದ ಮೂಲವಾಗಿ ನಾವು ಅನುಭವಿಸ್ತಾ ಇದ್ದಂಥ ನಿಕೃಷ್ಟ ಬದುಕುಗಳೇನಿದ್ದಾವೆ, ಮಾನವ ಘನತೆಗೂ ನಾಚಿಕೆ ಪಡಬಹುದಾದಂಥ ಒಂದು ಸ್ಥಿತಿ ಏನಿತ್ತು, ಅಂಥ ಸ್ಥಿತಿಯನ್ನು ಇವತ್ತಿಗೂ ಕೂಡ ನಾವು ಅನುಭವಿಸಬೇಕಾಗ್ತಿತ್ತು. ಆದರೆ ಅಂಬೇಡ್ಕರ್ ಅವರು ಅದನ್ನು ಮಾಡಲಿಕ್ಕೆ ಬಿಡದಂತೆ ತಮ್ಮ ಇಡೀ ವಿದ್ವತ್ತನ್ನು, ತಮ್ಮ ಇಡೀ ಚಿಂತನೆಯನ್ನು ಅರಸಿ ರಾಜಕೀಯ ಹೋರಾಟಗಳ ಮೂಲಕ 1920 ಹಿಡಿದು 1948ವರೆಗೂ ಕೂಡ ಅವರು ಅದನ್ನು ಮಾಡಿದರು. 48ರಲ್ಲಿ ಕರಡು ರಚನಾ ಸಭೆಯಲ್ಲಿ ಅವ್ರಿಗೆ ಅಧ್ಯಕ್ಷತೆ ಸಿಕ್ಕಿದ್ದಾದ ಮೇಲೆ ತಮ್ಮೆಲ್ಲ ಶಕ್ತಿ ಹಾಕಿ ಅವರು ನಮ್ಮ ಅನೇಕ ಹಕ್ಕುಗಳನ್ನು ಸೇಫ್ ಗಾರ್ಡ್ ಮಾಡಿದರು, ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ ಕೊಟ್ಟರು. ದೇರ್ ಇಸ್ ಎ ವರ್ಡ್ ಕಾಲ್ಡ್ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ. ಆ ಗ್ಯಾರಂಟಿ ಅನ್ನೋ ಪದವನ್ನು ಈಗಲೂ ಕೂಡ ಅದ್ರ ಜೊತೆಗೇನು ಆಟ ಆಡ್ತಾ ಇರೋದು ನಮ್ಮ ಆಳು ವರ್ಗಗಳು. ಅಂತೆಯೇ ಸ್ವಾತಂತ್ರ್ಯ ಅಥವಾ ಅಧಿಕಾರ ಹಸ್ತಾಂತರದಲ್ಲಿ ನಮ್ಮ ಹಕ್ಕು ಬಾಧ್ಯತೆಗಳು ಮೂಲ ಗುಂಪಾದಾಗದಂತೆ ಸಂರಕ್ಷಿಸಿದನ್ನುವ ಇತಿಹಾಸ ನಮಗೆ ತಿಳಿದೇ ಇದೆ. ಅದಕ್ಕಾಗಿ ಬಾಬಾ ಸಾಹೇಬರು 20ನೇ ಶತಮಾನದ ಆರಂಭದಿಂದ ತಮ್ಮ ಜೀವಿತದ ಕೊನೆಯ ಉಸಿರಿರುವವರಿಗೆ ಅಹರ್ನಿಶಿ ದುಡಿದ ಚರಿತ್ರೆ ಮುಂದಿನ ತಲೆಮಾರುಗಳಿಗೆ ಸ್ಫೂರ್ತಿದಾಯಕ ಅಧ್ಯಾಯಗಳು ಎನ್ನಬಹುದು. ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷಗಿರಿಗೆ ಬಾಬಾ ಸಾಹೇಬರಿಗೆ ದೊರೆಯದೇ ಹೋಗಿದ್ದಲ್ಲಿ, ಆ ಅಧ್ಯಕ್ಷಗಿರಿ ಒಂದು ಸಿಗದೇ ಹೋಗಿದ್ದಲ್ಲಿ, ಇಂದು ಸಂವಿಧಾನಬದ್ಧ ಸವಲತ್ತುಗಳು ಅತ್ಯಂತ ಕಡಿಮೆ ಪಾಲು ಪಡೆಯುತ್ತಿರುವ ನಮ್ಮಂಥವರಿರಲಿ, ನೀವು ಬರೀ ಸ್ಕಾಲರ್ಶಿಪ್ ಪಡಿತಾ ಇದ್ದೀರಿ ಅಥವಾ ನಾನೊಂದು ಸಣ್ಣ ಪಾಲನ್ನು ಪಡಿತಾ ಇದ್ದೀನಿ, ಆದರೆ ಇಂದು ಜನಪ್ರತಿನಿಧಿಗಳಾಗಿರುವ MLA MLCಗಳು MPಗಳು ಸಂಸದರು IAS IPCಗಳು ಪಡೆಯುತ್ತಿರುವಂಥ ಸಿಂಹಪಾಲನ್ನು ಅವರೇ ಸಿಂಪಾಲ್ ಪಡಿತಾ ಇರೋದು. ರಾಜಕೀಯ ಮೀಸಲಾತಿಯನ್ನು ಅನುಭವಿಸ್ತಾ ಇರೋರು, ಸಂಸದರಾಗಿರೋರು, ಮಂತ್ರಿಗಳಾಗಿರೋರು, IAS ಆಗಿರೋರು, IPS ಆಗಿರೋರು ಅತ್ಯಂತ ದೊಡ್ಡ ಕೇಕನ್ನು ಪಡಿತಾ ಇದ್ದಾರೆ ಸಂವಿಧಾನಬದ್ಧ ಹಕ್ಕುಗಳಲ್ಲಿ. ನಮ್ಮಂಥವರು ಅತ್ಯಂತ ಕಡಿಮೆ ಪಾಲನ್ನು ಪಡಿತಾ ಇದ್ದೀವಿ. ಇಂಥ ಸಿಂಹ ಪಾಲನ್ನು ಅಂಬೇಡ್ಕರ್ ಇಲ್ಲದೆ ಹೋಗಿದ್ರೆ ಇವರೆಲ್ಲ ಕನಸಿನಲ್ಲೂ ಕೂಡ ಯೋಚಿಸೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇಷ್ಟೆಲ್ಲ ಸಂವಿಧಾನಬದ್ಧ ಸವಲತ್ತುಗಳನ್ನು ಸಂವಿಧಾನದಲ್ಲಿ ಭದ್ರಪಡಿಸಿದ ಮೇಲೂ ಬಾಬಾ ಸಾಹೇಬರಿಗೆ ದ್ರೋಹ ಎಸಗಿರುವವರು ನಾವು. ಇದು ಭಾಳ ದುಃಖದ ಸಂಗತಿ. ಯಾರಿಗಾಗಿ ಇಷ್ಟೆಲ್ಲವನ್ನು ಅವರು ಮಾಡಿದರೋ ಕೊನೆಗಾಲದಲ್ಲಿ ಅವರೆಲ್ಲರೂ ಕೂಡ ಅಂಬೇಡ್ಕರ್ ಅವರಿಗೆ ದ್ರೋಹ ಎಸಗಿದರು. ನಮ್ಮ ದ್ರೋಹದ ಪಾಷಾಣವೇ ಅವರ ಕೊನೆಯ ದಿನಗಳು ನೆಮ್ಮದಿಯನ್ನು ಅಪಹರಿಸಿದ್ದು. ಕೊನೆಯ ದಿನಗಳು ಅಂಬೇಡ್ಕರ್ ಅವರು ಸದಾ ಅಳ್ತಿದ್ರು, ವಿಷಾದದಿಂದ ಇದ್ದರು ಸದಾ. ಅದನ್ನು ನಾನಕ್ ಚಂದ್ರತ್ತು ಅವರ ಪುಸ್ತಕ ಓದ್ತಾ ಇದ್ದರೆ ನಾವು ಅಂಬೇಡ್ಕರ್ ಅವರು ಪಟ್ಟಿರಬಹುದಾದ ಭಾವನೆ, ಆ ವಿಷಾದಮಯ ಬದುಕು ನಮ್ಮ ಕಣ್ಣು ತೆರೆಸಬೇಕು. ಅಷ್ಟೆಲ್ಲ ಅವರು ಕನಸುಗಳು ಉಡಿಯಾಗಬೋದು, ಮಣ್ಣಾಗಬೋದು ಅವರ ಕಣ್ಣೆದುರುಗಡೆನೆ. ಸಂತೋಷದ ಕಣ್ಣೀರಿಗಿಂತ ವಿಷಾದ ರೋದನದ ಕಣ್ಣೀರು ಹರಿಸುತ್ತಲೇ ನೀಗಿಕೊಂಡರು. ಅಂಬೇಡ್ಕರ್ ಕೊನೆ ದಿನದವರೆಗೂ ಕೂಡ ವಿಷಾದದ ಕಣ್ಣೀರು ಹರಿಸ್ತಾನೆ ಅವರು ನೀಗಿಕೊಂಡರು. ಕೊನೆಗಾಲದವರೆಗೂ ಅವರ ಜೊತೆಗಿದ್ದ ನಾನಕ್ ಚಂದ್ರತ್ತು ದಾಖಲಿಸಿರುವ ಬಾಬಾ ಸಾಹೇಬರ ಚಿತ್ರಣ ಓದ್ತೊಡಗಿದರೆ ಜೀವ ಹಿಂಡಿದಂತಾಗುತ್ತದೆ. ಇಷ್ಟೆಲ್ಲ ಒಂದು ಜನಾಂಗಕ್ಕೆ ಅವರು ಯಾವತ್ತೂ ಕೂಡ ಅವ್ರು ಹೇಳ್ತಿದ್ರು, ಅವರು
ಮೈ ಅನ್ಟಚಬಲ್ ಬ್ರದರ್ಸ್ ಬ್ರದರನ್ಸ್ ಅನ್ನೋ ಪದನೇ ಬಳಸ್ತಾ ಇದ್ರು. ನನ್ನ ಇಡೀ ಬದುಕನ್ನು ನಾನು ಅಸ್ಪೃಶ್ಯ ಸಹೋದರರ ಸಹೋದರಿಯರ ಬಿಡುಗಡೆಗಾಗಿ ನಾನು ಖರ್ಚು ಮಾಡಬೇಕು ಅಂದ್ಕೊಂಡಿದ್ದೀನಿ ಮತ್ತು ಮಾಡಿದ್ದೀನಿ. ನನಗಿನ್ನೂ ಕೂಡ ಆರೋಗ್ಯ ಇದ್ದಿದ್ರೆ ನನ್ನ ಕೊನೆ ನಿಮಿಷದವರೆಗೂ ಕೂಡ ಅದನ್ನೇ ಮಾಡ್ತಿದ್ದೆ ಅಂತ ಅವರು ಹೇಳಿದ್ದಾರೆ. ಇತಿಹಾಸದ ಈ ಪರ್ವಕಾಲದಲ್ಲಿ ನಮ್ಮ ಮುಂದಿನ ತಲೆಮಾರುಗಳ ಅಳಿವುಗಳನ್ನಷ್ಟೇ ನಾವು ಮುಂದಿಟ್ಟುಕೊಂಡು ಚಿಂತಿಸುವುದು, ನಾವು ನಮ್ಮ ಅಳಿವುಗಳನ್ನೆಲ್ಲ ಯೋಚನೆ ಮಾಡಬೇಕಾಗಿರೋದು ಈಗ ಮುಂದಿನ ತಲೆಮಾರಿನ ಅಳಿವು ಉಳಿವನ್ನು. ಯಾಕೆಂತಂದರೆ ವಿದ್ಯೆ ಅಂತ ಏನು ಕೊಡ್ತಾ ಇದ್ದಾರೆ ಇಂಡಿಯಾ ದೇಶದಲ್ಲಿ ಅದು ಅತ್ಯಂತ ಗುಲಾಮಗಿರಿಗೆ ಹೇಳಿ ಮಾಡಿದಂಥ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. ಎಜುಕೇಷನ್ ಈಸ್ ನಾಟ್ ಫಾರ್ ಲಿಬರೇಷನ್, ಇಟ್ ಈಸ್ ಫಾರ್ ಸ್ಲೇವರಿ. ನಾನು ಅದನ್ನು ಬರ್ತೀನಿ. ಎಂಥ ದೊಡ್ಡ ದ್ರೋಹ ನಡೆದಿದೆ ಇಂಡಿಯಾ ದೇಶದಲ್ಲಿ ಅಂತಂದರೆ 150 ವರ್ಷಗಳ ಫೌಂಡೇಶನ್ಸ್ ಆಫ್ ಎಜುಕೇಷನ್ ಡಿಸೀವಿಂಗ್ ಆಸ್, ನಮ್ಮನ್ನು ಗುಲಾಮರನ್ನಾಗಿ ತಯಾರು ಮಾಡೋದಕ್ಕೆ ಬಳಸ್ತಾ ಇದ್ದಾರೆ. ಹಾಸ್ಟೆಲ್ ಕೊಡ್ಬೋದು, ಆಮೇಲೆ ಸ್ಕಾಲರ್ಶಿಪ್ ಕೊಡ್ಬೋದು, ಆದರೆ ಕೊಡ್ತಾ ಇರೋವಂಥ ವಿದ್ಯೆ ಇದೆಯಲ್ಲ ಅದು ನಮ್ಮ ವಿಮೋಚನೆಗಲ್ಲ, ನಮ್ಮ ಗುಲಾಮಗಿರಿಗೆ. ಅದರಿಂದ ಒಂದು ಕ್ರಾಂತಿಕಾರಕವಾದಂಥ, ಮೂಲಭೂತವಾಗಿ ನಮ್ಮ ಪ್ರಜ್ಞೆಯನ್ನೇ ಬದಲಿಸಬಲ್ಲಂಥ, ಪಲ್ಲಟಗೊಳಿಸಬಲ್ಲಂಥ ಒಂದು ಶಿಕ್ಷಣ ಪದ್ಧತಿಯನ್ನು ನಾವೇ ನಮಗಾಗಿ ಒಂದು ಪೆಡಗಾಗಜಿ, ಲಿಬರೇಷನ್ ಪೆಡಗಾಗಜಿಯಾಗಿ ಎಜುಕೇಷನ್ ನಾವು ಕಟ್ಕೋಬೇಕಾಗ್ತದೆ. ಈಗ ಕೊಡ್ತಾ ಇರೋಂಥ ಶಿಕ್ಷಣವನ್ನಲ್ಲ, ಇದು ನಮ್ಮನ್ನೇ ನಮಗೆ ದ್ರೋಹ ಮಾಡಿಕೊಳ್ಳುವಂಥ, ನಮ್ಮವರಿಗೆ ನಾವು ದ್ರೋಹ ಮಾಡುವಂಥ ಒಂದು ಶಿಕ್ಷಣವನ್ನು ಕೊಡ್ತಾ ಇದೆಯೇ ಹೊರತು ಟ್ರೈನಿಂಗನ್ನು ಕೊಡ್ತಾ ಇದೆಯೇ ಹೊರತು ಶಿಕ್ಷಣವನ್ನಲ್ಲ. ಅದಕ್ಕೆ ತಕ್ಕಂತೆ ನಡೆಯುವುದೇ ಅಳಿವುಗಳನ್ನಷ್ಟೇ ನಾವು ಮುಂದಿಟ್ಟುಕೊಂಡು ಚಿಂತಿಸುವುದು ಹಾಗೂ ಅದಕ್ಕೆ ತಕ್ಕಂತೆ ನಡೆಯುವುದೇ ನಾವು ಬಾಬಾ ಸಾಹೇಬರಿಗೆ ನೀಡಬಹುದಾದ ನಿಜ ಋಣಸಂದಾಯ. ನಾನು ಋಣಸಂದಾಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಅವರ ಕೊಟ್ಟದ್ದಕ್ಕೆ ಬದಲಿಯಾಗಿ ಕೊಡಬಹುದಾದ್ದನ್ನು ಋಣ ಅಂತ ಕರೀತಾರೆ, ಅಂಥ ಋಣಸಂದಾಯ. ಆದರೆ ಇವತ್ತಿನ ನಮ್ಮ ಆಲೋಚನೆ ಮತ್ತು ನಡೆಗಳು ಇಂಥ ಪ್ರಾಮಾಣಿಕತೆಯನ್ನು ಪ್ರತಿಫಲಿಸುತ್ತಿಲ್ಲ. ವಿಷಾದನೀಯ ಅಂದರೆ ಏನಂದರೆ, ಐ ಆಮ್ ವೆರಿ ಸಾರಿ, ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲ ನೆಲೆಗಳಿಂದಲೂ ನಡೀತಾರಂಥ ಅಧ್ಯಯನಗಳನ್ನು ನೋಡ್ತಾ ಇದ್ದೀನಿ. ಅಂಬೇಡ್ಕರ್ ಹೆಸರಲ್ಲಿ, ಅಂಬೇಡ್ಕರ್ ಪೀಠಗಳ ಹೆಸರಲ್ಲಿ ನಡೀತಿರುವಂಥ ಅಧ್ಯಯನಗಳನ್ನು ನೋಡ್ತಾ ಇದ್ದೀನಿ, ವಿಶ್ವವಿದ್ಯಾನಿಲಯಗಳ ಮಟ್ಟದಲ್ಲಿ ನಡೀತಾರಂಥ ಅಧ್ಯಯನಗಳನ್ನು ನೋಡ್ತಾ ಇದ್ದೀನಿ. ಅವರು ಈ ಕಾಲಕ್ಕೆ ಬೇಕಾದಂಥ ಯಾವುದೇ ರೀತಿಯ ಹೊಸ ಒಳಹುಗಳನ್ನು ಹುಲ್ಲುಕಡ್ಡಿಯಷ್ಟನ್ನು ಕೂಡ ಕೊಟ್ಟಿಲ್ಲ, ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ ನಮ್ಮ ಅಂಬೇಡ್ಕರ್ ಅಧ್ಯಯನ ಪೀಠಗಳು. ನಮ್ಮ ಹ್ಯೂಮನ್ ಎಚ್ಆರ್ಡಿಯಿಂದ ತಗೊಳ್ತಾ ಇರೋಂಥ ಇನ್ಕ್ಲೂಸಿವ್ ಮತ್ತು ಎಕ್ಸ್ಕ್ಲೂಸಿವ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿಗಳು ವ್ಯಯ ಆಗ್ತಾ ಇದೆ. ಅದರಲ್ಲಿ ಅವರು ನಮ್ಮ ವಿಮೋಚನೆಗಾಗಲಿ, ನಮ್ಮ ಜನಾಂಗಗಳ ಬಿಡುಗಡೆಗಾಗಲಿ ಒಂದೇ ಒಂದು ಹುಲ್ಲು ಕಡ್ಡಿ ಅಂತ ಒಂದು ಹೊಸ ಚಿಂತನೆಯನ್ನು ಕೂಡ ಹುಟ್ಟಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ. ಮತ್ತು ಅದು ಏನು ಹೇಳ್ತಾ ಇದೆ ಅಂತಂದರೆ, ವಿ ಆರ್ ನಾಟ್ ಕೇಪಬಲ್ ಆಫ್ ಇಂಟೆಲೆಕ್ಚುವಾಲಿಟಿ ಅನ್ನುವಂಥ ಒಂದು ಅಪವಾದವನ್ನು ನಮಗೆ ಕಟ್ತಾ ಇದೆ ನಮ್ಮ ತಲೆಗೆ. ಅದರಿಂದ ವಿ ಹ್ಯಾವ್ ಟು ರಿಜೆಕ್ಟ್ ದಿಸ್, ಇದನ್ನು ಸಂಪೂರ್ಣವಾಗಿ ಒಡೆದಾಕಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ವಿಶ್ವವಿದ್ಯಾನಿಲಯಗಳ ಬಾಗಿಲಾಕಿ, ಇಲ್ಲಾಂದರೆ ನಾನು ಬಾಂಬ್ ಹಾಕ್ತೀನಿ, ನಾನು ಬೀದಿಯಲ್ಲಿ ಹೋರಾಟಗಾರ ಕೋಟಿಗಾನಳ್ಳಿ ರಾಮಯ್ಯ ಅಂತ ನಾನು ಹೇಳಿ ಬಂದಿದ್ದೀನಿ. ಪ್ರತಿ ಯೂನಿವರ್ಸಿಟಿಗೆ ಹೋದಾಗಲೂ ಈ ಮಾತನ್ನು ಹೇಳ್ಬರ್ತಾ ಇದ್ದೀನಿ. ಇಟ್ ಇಸ್ ಎ ವೆರಿ ಶೇಮ್ಫುಲ್ ಟು ನೋ ದಟ್ ಯು ನೋ ದ ಎಜುಕೇಷನ್ ವಿಚ್ ಇಸ್ ಯುನೋ ವಿಚ್ ಇಸ್ ಪ್ರಾಕ್ಟೀಸಿಂಗ್ ವಿಚ್ ಇಸ್ ಟೀಚಿಂಗ್ ಇನ್ ಯೂನಿವರ್ಸಿಟೀಸ್ ಈಸ್ ಬುಲ್ಶಿಟ್. ಇದೇ ಮಾತನ್ನು ಅಂಬೇಡ್ಕರ್ ಇವರು ಬಸವಲಿಂಗಪ್ಪನವರು ಹೇಳಿದ್ದು. ಸಮುದಾಯದ ಉಳಿವಿಗಿಂತ ವೈಯಕ್ತಿಕ ವ್ಯಕ್ತಿಗತ ಉಳಿವನ್ನಷ್ಟೇ ದೃಷ್ಟಿಯಲ್ಲಿ ಇಟ್ಕೊಂಡಿರುವಂತೆ ರೂಪುಗೊಳ್ತಾ ಇದ್ದೀವಿ ನಾವು. ಇದು ಅತ್ಯಂತ ಅಪಾಯಕಾರಿಯಾಗಿರೋದು. ನಮ್ಮ ಕಣ್ಣನ್ನು ನಾವೇ ತಿಳಿದುಕೊಳ್ಳುವಂಥ, ನಮ್ಮ ಮಕ್ಕಳ ಕತ್ತನ್ನು ನಾವೇ ಹೆಚ್ಚಿಕಬಹುದಾದಂಥ, ಅತ್ಯಂತ ಡಿಸಿಪ್ಟಿವ್ ಆಗಿರುವಂಥ, ವಂಚನೆ ವಿದ್ರೋಹ ಆಗಿರುವಂಥ ರೀತಿಯಲ್ಲಿ ನಮ್ಮ ಮನಸ್ಥಿತಿಗಳನ್ನು ರೂಪಿಸ್ತಾ ಇದ್ದಾವೆ. ಆದ್ದರಿಂದ ನಾನು ಇನ್ನೂ ಇದನ್ನು ಪೂರ್ತಿ ಮಾಡಬೇಕಾಗಿದೆ ಪ್ರಬಂಧವನ್ನು. ಮುಂದೆ ಗ್ಲೋಬಲೈಸೇಷನ್ನಲ್ಲಿ ಇನ್ನು 10-15 ವರ್ಷಗಳಿಗೆ ನಮ್ಮ ಉನ್ನತ ಶಿಕ್ಷಣಗಳು ತಾಳಲಿರುವಂಥ ಸ್ವರೂಪಗಳೇನು, ಮತ್ತು ಈಗಾಗಲೇ ಖಾಸಗೀಕರಣದ ಮೂಲಕ ತಾಳಿರುವಂಥದ್ದೇನು, ಒಂದೇ ಒಂದು ಮಾತನ್ನು ನಾನು ನಿಮ್ಮ ಗಮನಕ್ಕೆ ತಂದು ನನ್ನ ಮಾತನ್ನು ಮುಗಿಸ್ತೀನಿ. ಶೇಮ್ಲೆಸ್ ಆಗಿ ಒಂದು ಸರ್ವೆ ಒದ್ದೆ ನಾನು. ಭಾರತದ 50 ಅತ್ಯುನ್ನತ ಸಮಾಜ ಸಂಸ್ಥೆಗಳ ಬಗ್ಗೆ, ಅಂದರೆ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇನ್ಕ್ಲೂಡಿಂಗ್ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್, ಪ್ರಪಂಚದಲ್ಲಿ ಇವತ್ತು ಸೋಷಿಯಲ್ ಇನ್ಸ್ಟಿಟ್ಯೂಟಲ್ಲಿ ನಂಬರ್ 1 ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ. ಅಲ್ಲಿನ MSW ಪ್ರಪಂಚದಲ್ಲಿನ ಭಾಳ ಮುಖ್ಯವಾದಂಥ ಒಂದು ಜ್ಞಾನಶಿಸ್ತು ಅಂಥದ್ರಿಂದ ಹಿಡ್ಕೊಂಡು ಭಾರತದಲ್ಲಿರುವಂಥ 50 ಅಂತ ಸಂಸ್ಥೆಗಳ ಸರ್ವೆ ರಿಪೋರ್ಟನ್ನು ಓದ್ದೆ. ಅದರಲ್ಲಿ ಅವರಷ್ಟು ನಾಚಿಕೆಗೆಟ್ಟು ಹೇಳ್ಕೊಳ್ತಾರೆ ಅಂತಂದರೆ, ನಮ್ಮ ತಂತ್ರಜ್ಞಾನ ಮತ್ತು ವಿಜ್ಞಾನದಿಂದ ಲಭಿಸ್ತಾ ಇರೋವಂಥ ಫಲಿತಾಂಶಗಳನ್ನು, ಫ್ರೂಟ್ಸನ್ನು ನಾವು ಯಾವುದದು ಪೆಪ್ಸಿ ಕಂಪನಿಯ ಗರಿಗರಿಯಾಗಿರುವಂಥ ಇದೆಯಲ್ಲ ಎಂಥದ್ದು ಚಿಪ್ಸನ್ನ ಆಲೂಗಡ್ಡೆಯ ಗರಿಗರಿತನ ಮತ್ತು ತಾಜಾತನ ಮತ್ತು ಲಾಂಗ್ವಿಟಿಯನ್ನು ಹೆಂಗೆ ಎಕ್ಸ್ಟೆಂಡ್ ಮಾಡ್ಬೋದು ಅನ್ನೋದಕ್ಕೆ ಬಳಸ್ತಾ ಇದ್ದೀವಿ ಅನ್ನೋದು ಮಾತನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ಎಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಫಲಗಳೆಲ್ಲವೂ ಕೂಡ ನಮ್ಮ ಕೈಗೆಟುಕುವುದಿಲ್ಲ. ಯಾರು ಹಣವಂತರಾಗಿರುತ್ತಾರೋ, ಯಾರು ದುಡ್ಡನ್ನು ಚೆಲ್ಲಿ ವಿದ್ಯೆಯನ್ನು ಪಡೆಯಬಲ್ಲವರಾಗಿರುತ್ತಾರೋ ಅಂಥವ್ರಿಗೆ ಮಾತ್ರ ಸಿಗ್ತದೆ. ಈಗ ಪರ್ಯಾಯವಾಗಿ ಅದಕ್ಕೆ ಪ್ರತಿಯಾಗಿ ಒಂದು ಶಿಕ್ಷಣವನ್ನು ಯೋಚಿಸುವಷ್ಟು ಬೌದ್ಧಿಕವಾದಂಥ ತಾಕತ್ತು ಕೂಡ ಇಂಡಿಯಾ ದೇಶದ ಈ ಇಂಟೆಲೆಕ್ಚುವಾಲಿಟಿ ಅಥವಾ ವಿದ್ಯೆಯನ್ನು ರೂಪಿಸ್ತಾ ಇರೋವಂಥ ವರ್ಗ ಅಥವಾ ಆಳುವ ವರ್ಗಗಳಿಗೆ ಇಲ್ಲ. ಆದ್ದರಿಂದ
ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯಗಳನ್ನು ನೀವೇ ರೂಪಿಸ್ಕೊಳ್ಬೇಕಾಗತ್ತೆ. ಮುಂದಿನ ದಿನಗಳು ಅತ್ಯಂತ ಸವಾಲಿನ ದಿನಗಳು. ಅಂಬೇಡ್ಕರ್ ಅವರ ವಿದ್ವತ್ತೇನೆ ನಮಗೆ, ಅವರ ಜ್ಞಾನಕ್ಕೆ ಹಚ್ಚಿದಂಥ ದೀಪನೇ ನಮಗೆ ಬೆಳಕು. ಇದರ ಹೊರತಾಗಿ ಯಾರು, ಅದಕ್ಕೇ ಬಿ ಲೈಟ್ ಫಾರ್ ಯುವರ್ ಸೆಲ್, ನೀನೇ ದೀಪ ಆಗು ಅಂತ ಬುದ್ಧ ಹೇಳಿದ ಮಾತನ್ನೇ ಅಂಬೇಡ್ಕರ್ ಅವರು ನಮ್ಗೆ ಹೇಳಿದ್ದಾರೆ. ಬಿ ಯುವರ್ ಓನ್ ಲೈಟ್. ಅದರಾಚೆಗೆ ಯಾವುದೇ ರಾಜಕೀಯ ನಾಯಕರನ್ನಾಗಲಿ, ಯಾವುದೇ ದಲಿತ ಚಳವಳಿಯ ನಾಯಕರನ್ನಾಗಲಿ, ಯಾವುದೇ ದಲಿತ ಚಳವಳಿಯ ಬಣಗಳನ್ನಾಗಲಿ, ನಿಮ್ಮ ವಿಮೋಚನೆಗಾಗಿ ಅವರಿದ್ದಾರೆ ಅನ್ನೋಂಥ ಭ್ರಮೆಯನ್ನು ಖಂಡಿತ ಇಟ್ಕೋಬೇಡಿ. ನಾನು ಕೂಡ ಈ ಭ್ರಮೆಯನ್ನು ಇಟ್ಟುಕೊಂಡೇನೆ, ಅಂಥ ಬಣಗಳನ್ನು ಪ್ರತಿನಿಧಿಸ್ತಾ ಇದ್ದೆ. ಹೀಗೆ ನನಗೆ ಸಂಪೂರ್ಣವಾಗಿ ಅರ್ಥವಾಗಿದೆ. ನಾವು ದಿವಾಳಿ ಅಂಚಿನಲ್ಲಿದ್ದೇವೆ ಮತ್ತು ನಾವು ದಿವಾಳಿಯಾಗಿದ್ದೇವೆ, ಹೊಸ ರೀತಿಯಲ್ಲಿ ಯೋಚಿಸಬೇಕು ಮತ್ತು ನಡೆಯಬೇಕು ಅನ್ನೋವಂಥ ಒಂದು ಆತ್ಮಶಕ್ತಿಯು ಕೂಡ ನಮಗಿಲ್ಲದೆ ಹೋಗಿದೆ. ಆದ್ದರಿಂದ ಹಿಂದಿನ ತಲೆಮಾರಿನ ತಲೆಗಳಲ್ಲಿ ಗುಜರಿಗಳನ್ನು ಹೊತ್ತಿರುವಂಥವರನ್ನು ನೀವು ನಂಬೇಡಿ. ಜೊತೆಗೆ ತೆರೆದ ಕಣ್ಣಿಂದ ಪ್ರಪಂಚವನ್ನು ನೋಡಿ, ನಿಮ್ಮದೇ ದಾರಿಗಳನ್ನು ನೀವು ಬೆಳೆಸ್ಕೊಳ್ಳಿ. ಇಂಡಿವಿಜುವಲ್ ಎಫರ್ಟ್ಸ್ ಏನೇ ಮುಂದಿನ ರೀತಿಯಲ್ಲಿ ನಿಮ್ಮನ್ನು ಬೆಳಕುಗೊಳಿಸಿಬಿಡುವಂಥವು. ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ವಂದಿಸ್ತಾ, ನಾನು ಹೆಚ್ಚು ಸಮಯ ತಗೊಂಡಿದ್ದರೆ ನಾನು ಕ್ಷಮಿಸಬೇಕು ಅಂತ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.